ವೀಕ್ಷಕರ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅನ್ನುವಂತ ನನ್ನ ಪ್ರಶ್ನೆ ಜೊತೆಗೆ ಎಲ್ಲರೂ ಆರಾಮವಾಗಿರಿ ಅನ್ನುವಂತ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನ ಪ್ರೈಮ್ ಟೈಮ್ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಬಹುಶಃ ಕಳೆದ ವರ್ಷ ಕೂಡ ಇದೇ ಸಂದರ್ಭ ಇದೇ ಕಾಲಘಟ್ಟದಲ್ಲಿ ನಾವು ಇದೇ ರೀತಿಯ ಚರ್ಚೆಯನ್ನ ಮಾಡಿದ್ವಿ ಬಹುಶಃ ಈ ವರ್ಷ ಅಂತ ಘಟನೆಗಳು ಬಾರದೆ ಇರಬಹುದು ಇರಬೇಕು ಅನ್ನುವಂತ ನಮ್ಮ ಆಶಯವಾಗಿತ್ತು ಆದರೆ ಮತ್ತೊಮ್ಮೆ ಅಂತ ಘಟನೆಗಳು ಮರುಕಳಿಸುತ್ತಾ ಇರುವಂತದ್ದು ವಿಪರ್ಯಾಸದ ಸಂಗತಿ ಜೊತೆಗೆ ಕಾಲಘಟ್ಟ ಅದೇ ರೀತಿ ಇರುತ್ತೆ ಹವಾಮಾನ ಬದಲಾವಣೆ ಆಗುತ್ತೆ ಕಾಲಗಳು ಬದಲಾವಣೆ ಆಗುತ್ತೆ ಅಂತ ಬಂದಾಗ ಸಹಜವಾಗಿ ಇಂತಹ ಪರಿಸ್ಥಿತಿ ಮತ್ತೆ ಎದುರಾಗುತ್ತೆ ಅನ್ನುವಂತದ್ದು ತಜ್ಞರು ಹೇಳುವಂತ ವಿಚಾರ ಹಾಗಾಗಿ ಇವತ್ತಿನ ನನ್ನ ಕಾರ್ಯಕ್ರಮ ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತ ವಿಚಾರ ಅತ್ಯವಶ್ಯಕವಾಗಿ ಮಾಹಿತಿಯನ್ನ ಜೊತೆಗೆ ಜಾಗೃತಿಯನ್ನ ನಾವು ನೀಡಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಜೊತೆಗೆ ಅನೇಕ ಜನರ ಅಪೇಕ್ಷೆಯ ಮೇರೆಗೂ ಕೂಡ ಈ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇರುವಂತದ್ದು ಅನೇಕ ಜನರು ಕೇಳಿದ್ದಾರೆ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಜೊತೆಗೆ ಕಾಳಜಿಯನ್ನು ವಹಿಸಬೇಕು ನಮ್ಮ ಸಮಾಜ ಮಲಗಿದೆ ಅನ್ನುವಂತದ್ದು ಕೆಲವರಿಗೆ ಈ ಪ್ರಕರಣದ ಈ ರೋಗದ ಗಂಭೀರತೆ ಇನ್ನೂ ಕೂಡ ಅರಿವಾಗಿಲ್ಲ ಅನ್ನುವಂತದ್ದು ಹಾಗಾಗಿ ಜಾಗೃತಿಯನ್ನು ಮುಟ್ಟಿಸುವಂತ ಇವತ್ತಿನ ಕಾರ್ಯಕ್ರಮ ಎಲ್ಲ ನೋಡಿದ್ರೂ ಕೂಡ ನಾವು ಗಮನಿಸುತ್ತಾ ಇದ್ದೇವೆ ಹೊರಗಡೆ ಮಳೆ ಬರ್ತಾ ಇದೆ ಒಂದಸಲ ಮಳೆ ಬರುತ್ತೆ ನಿಲ್ಲುತ್ತೆ ತುಂತುರು ಮಳೆ ಆಗುತ್ತೆ ಬಿಸಿಲು ಬರುತ್ತೆ ಇದೆಲ್ಲವೂ ಕೂಡ ಇದ್ದಾಗ ಸಹಜ ಸರ್ವೇ ಸಾಮಾನ್ಯವಾಗಿರುವಂತದ್ದು ಸಾಂಕ್ರಾಮಿಕ ರೋಗಗಳು ಇದು ನಿನ್ನೆ ಮುನ್ನೆದಲ್ಲ ಅಥವಾ ನಾವು ಇವತ್ತುಗಳು ಇವತ್ತು ಹೇಳುವಂತ ವಿಚಾರಗಳಲ್ಲ ತಮಗೆಲ್ಲ ಗೊತ್ತಿದೆ ಇದು ಇರುವಂತದ್ದು ಇದೆ ರೀತಿ ಆದರೆ ಈ ಸಾಂಕ್ರಾಮಿಕ ರೋಗಗಳು ಅಂತ ಬಂದಾಗ ಇದರಲ್ಲಿ ಪ್ರಮುಖವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಕರಾವಳಿ ಭಾಗವಾಗಿರುವಂತ ಉಡುಪಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಬಂದಾಗ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದ್ರೆ ಒಂದು 2-3 ತಿಂಗಳುಗಳ ಹಿಂದೆ ನಮ್ಮ ಕರಾವಳಿ ಭಾಗ ಈ ಒಂದು ಸಾಂಕ್ರಾಮಿಕ ರೋಗಗಳು ಏನಿದೆ ಇದರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡಿತು ನಿಯಂತ್ರಣದ ವಿಚಾರವಾಗಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ನಿಯಂತ್ರಣ ತಪ್ಪುತ್ತಾ ಇದೆ ನಾನು ಪರ್ಟಿಕ್ಯುಲರ್ಲಿ ಹೇಳ್ತಾ ಇರುವಂತದ್ದು ಡೆಂಗ್ಯೂ ಮತ್ತು ಮಲೇರಿಯಾ ರೋಗಗಳ ಬಗ್ಗೆ ಎಲ್ಲೂ ನೋಡಿದ್ರು ಕೂಡ ಜ್ವರ 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 ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಜ್ವರ ಅಂತ ಬಂದಾಗ ಎಷ್ಟು ಶೀತ ಇದೆ ಜ್ವರ ಇದೆ ತಲೆನೋವು ಇದೆ ಫೀವರ್ ಇದೆ ಇದೆಲ್ಲವೂ ಕೂಡ ಹೇಳ್ತಾರೆ ಆದರೆ ಕೊನೆಯದಾಗಿ ಗೊತ್ತಾಗುವಂತದ್ದು ಮಲೇರಿಯಾ ಇದೆ ಡೆಂಗ್ಯೂ ಇದೆ ತದನಂತರ ಅವರು ಸಫರ್ ಪಡುವಂತ ಪರಿಸ್ಥಿತಿ ಇದೆಲ್ಲದಕ್ಕೂ ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಾಹಿತಿಯನ್ನು ನೀಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲ್ಯ ಕರಾವಳಿಯಲ್ಲಿ ದಂಗೆ ಎದ್ದ ಡೆಂಗ್ಯೂ ಮಲೇರಿಯಾ ಭೀತಿ ಅಂತ ಬಂದಾಗ ಇದು ಯಾವುದೇ ರೀತಿಯ ಭಯಪಡಿಸುವಂತಹ ಕಾರ್ಯಕ್ರಮ ಅಲ್ಲ ಬದಲಾಗಿ ಜಾಗೃತಿಯನ್ನು ಮುಟ್ಟಿಸುವಂತಹ ಕಾರ್ಯಕ್ರಮ ಸದ್ಯದ ಪರಿಸ್ಥಿತಿ ನಮ್ಮ ಕರಾವಳಿ ಭಾಗಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಯಾಕೆ ಈ ರೀತಿ ಆಯಿತು ನಾವು ಎಲ್ಲಿ ಎಡವಿದ್ದೇವೆ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ ನಾನಾಗಲೇ ಹೇಳಿದಾಗೆ ವೆರಿ ಕಂಟ್ರೋಲ್ ಅಂದರೆ ಒಂದು ನಿಯಂತ್ರಣದ ಹಂತದಲ್ಲಿತ್ತು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಆದರೆ ಈಗ ಉಡುಪಿಯಲ್ಲಿ ಪ್ರಕರಣಗಳು ಯಾವ ರೀತಿ ಜಾಸ್ತಿ ಆಗಿದೆ ಅಂತ ಬಂದಾಗ ಅಲ್ಲಿ ಶಾಲೆಗಳಿಗೆ 10 ದಿನಗಳ ಕಾಲ ರಜೆಯನ್ನ ನೀಡುವಂತಹ ಮಟ್ಟಿಗೆ ಉಡುಪಿ ಜಿಲ್ಲೆ ತಲುಪಿದೆ ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅನೇಕ ಡೆಂಗ್ಯೂ ಮಲೇರಿಯಾ ಪ್ರಕರಣಗಳು ದಾಖಲಾಗ್ತಾ ಇದೆ ಜ್ವರ ಶೀತ ಅಂತ ಬಂದಾಗ ಮಲೇರಿಯಾ ಡೆಂಗ್ಯೂ ಪ್ರಕರಣಗಳು ಬರ್ತಾ ಇದೆ ಇದೆಲ್ಲದರ ನಡುವೆ ಯಾಕೆ ಇದು ಗಂಭೀರವಾಗಿರುವಂತಹ ವಿಚಾರ ಅಂತ ಬಂದಾಗ ನಾವು ಭಯಪಟ್ಟಿದ್ದು ಬಹುಶಃ ಇಡೀ ವಿಶ್ವ ಭಯಪಟ್ಟಿದ್ದು ಕೊರೋನಾದ ವಿಚಾರವಾಗಿ ಕೊರೋನಾ ಅಂತ ಬಂದಾಗ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆದರೆ ಈಗ ಕೊರೋನಾ ಇಲ್ಲ ಆದರೂ ಕೂಡ ಕೊರೋನಾ ಅಂತ ಬಂದಾಗ ಸ್ವಲ್ಪ ನಮ್ಮಗಳಿಗೆ ಒಂದು ಏನು ಜಾಗೃತಿ ಭಾವ ಜೊತೆಗೆ ಒಂದು ಏನು ಸೆಕ್ಯೂರ್ ಫೀಲ್ ಇದೆ ಅಂತ ಬಂದಾಗ ಅಲ್ಲಿ ವ್ಯಾಕ್ಸಿನೇಷನ್ ಇದೆ ಚಿಕಿತ್ಸೆ ಮಾಡಬಹುದು ಅನ್ನೋದಾದರೆ ಈ ಡೆಂಗ್ಯೂಗೆ ಇನ್ನೂ ಕೂಡ ಚಿಕಿತ್ಸೆ ಅನ್ನುವಂಥದ್ದಿಲ್ಲ ಇನ್ನೂ ಕೂಡ ಮದ್ದು ಅನ್ನುವಂಥದ್ದಿಲ್ಲ ಹಾಗಾಗಿ ಗಂಭೀರವಾಗಿರುವಂತಹ ವಿಚಾರ ಆದರೆ ಅದೇ ರೀತಿ ಆ ರೋಗ ಲಕ್ಷಣಗಳು ಕೂಡ ಅತ್ಯಂತ ಭಯಾನಕವಾಗಿರುವಂತ ಹಾಗಾಗಿ ಯಾವತ್ತೂ ಕೂಡ ಈ ಒಂದು ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ ಅಷ್ಟು ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರಸಕ್ತ ಪರಿಸ್ಥಿತಿ ಯಾವ ರೀತಿ ಇದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಂಬನ್ನಿ ಮತ್ತೆ ಮಳೆ ಆರಂಭ ಕರಾವಳಿಯಲ್ಲಿ ದಂಗೆ ಇದ್ದ ಡೆಂಗ್ಯೂ ಮಲೇರಿಯಾ ಭೀತಿ ನಿಯಂತ್ರಣದಲ್ಲಿದ್ದ ಡೆಂಗ್ಯೂ ಮಲೇರಿಯಾ ಏಕಾಏಕಿ ಉಲ್ಬಣಿಸಿದ್ದೇಕೆ ಕರಾವಳಿಯಲ್ಲಿ ಮಳೆಯ ಜೊತೆಗೆ ಮಾರಕ ಡೆಂಗ್ಯೂ ಜ್ವರ ಅಬ್ಬರಿಸುತ್ತಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 276 ಸಕ್ರಿಯ ಡೆಂಗ್ಯೂ ಪ್ರಕರಣಗಳಿದ್ದು 1000ಕ್ಕೂ ಅಧಿಕ ಶಂಕಿತ ಜ್ವರ ಪ್ರಕರಣಗಳು ದಾಖಲಾಗಿವೆ ಮಳೆಯೊಂದಿಗೆ ಡೆಂಗ್ಯೂ ಭೀತಿಯೂ ಹೆಚ್ಚಾಗಿದ್ದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಹಲವೆಡೆ
ಡೆಂಗ್ಯೂ ಆತಂಕಕಾರಿಯಾಗಿ ಪರಿಣಮಿಸಿದೆ. ಡೆಂಗ್ಯೂ ಮಿತಿ ಮೀರಿದ ಹಿನ್ನೆಲೆ ಶಾಲೆಗಳಿಗೆ 10 ದಿನ ರಜೆ ಘೋಷಣೆ ಮಾಡಿದ ಘಟನೆಯೂ ನಡೆದಿದೆ. ಬೈಂದೂರು ತಾಲೂಕು ವ್ಯಾಪ್ತಿಯ ಜಟ್ಕಲ್ ಮುದೂರು ಗ್ರಾಮದಲ್ಲಿ ಶಾಲೆಗಳಿಗೆ ಮುಂದಿನ 10 ದಿನಗಳ ಕಾಲ ರಜೆಯನ್ನ ಉಡುಪಿ ಜಿಲ್ಲಾಧಿಕಾರಿ ಕೂರ್ಮರಾವ್ ಘೋಷಿಸಿ ಆದೇಶಿಸಿದ್ದಾರೆ. ಉಭಯ ಜಿಲ್ಲಾ ಆರೋಗ್ಯ ಇಲಾಖೆ ಪ್ರತಿ ಮನೆಗೆ ಭೇಟಿ ನೀಡಿ ಲಾರ್ವಾ ಸರ್ವೆಗೆ ಮುಂದಾಗಿದೆ. ಮೇ 15 ರವರೆಗಿನ ಅಂಕಿ ಅಂಶಗಳ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ 152 ಖಚಿತ ಪ್ರಕರಣಗಳಿದ್ದು 2000 ಕ್ಕೂ ಮಿಕ್ಕಿ ಶಂಕಿತ ಪ್ರಕರಣಗಳಿದ್ದಾವೆ. ಇದೀಗ 203 ಡೆಂಗ್ಯೂ ಪ್ರಕರಣ 75 ಸಕ್ರಿಯ ಪ್ರಕರಣ ಉಡುಪಿಯಲ್ಲಿದ್ದು ಮಲೇರಿಯಾ 6 ಪ್ರಕರಣ ದೃಢಪಟ್ಟಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 73 ಡೆಂಗ್ಯೂ 68 ಮಲೇರಿಯಾ ಪ್ರಕರಣ ದಾಖಲಾಗಿದೆ. ಹೂವಿನ ಕುಂಡಗಳಲ್ಲಿ ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿ. ಪೇಟೆಗಳಲ್ಲಿ ತಾರಸಿ ತೋಟ ಸಹಿತ ಹೂವಿನ ಕುಂಡಗಳಲ್ಲಿ ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿಯಾಗುತ್ತದೆ. ಉಡುಪಿಯ ಕೊಲ್ಲೂರು ಆಸುಪಾಸು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೆರೆಯ ವ್ಯಾಪ್ತಿಯಲ್ಲಿ ಅಡಿಕೆ ರಬ್ಬರ್ ತೋಟಗಳ ಹಾಳೆ ರಬ್ಬರ್ ಸಂಗ್ರಹ ಗೆರಟಿಯಲ್ಲಿ ನೀರು ನಿಂತು ಸೊಳ್ಳೆ ಉತ್ಪತ್ತಿಯಾಗ್ತಾ ಇದೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಹಿಂದೆ ಬಾವಿಯಿಂದ ನೀರನ್ನ ಸೇತಾ ಇದ್ರು. ಪ್ರಸಕ್ತ ಮೋಟಾರ್ ಬಳಸಿ ನೀರೆತ್ತೋದ್ರಿಂದ ನೀರು ಕಲಕದ ಕಾರಣ ಅಲ್ಲೂ ಸೊಳ್ಳೆ ಉತ್ಪತ್ತಿಯಾಗುವ ಸಾಧ್ಯತೆ ಇದೆ. ಸೊಳ್ಳೆಯ ಮೊಟ್ಟೆಗಳನ್ನ ನಾಶ ಮಾಡುವ ಗಪ್ಪಿ ಮೀನುಗಳನ್ನ ಬಾವಿಗೆ ಬಿಟ್ಟಲ್ಲಿ ಪ್ರಯೋಜನವಾಗುತ್ತೆ ಎಂಬ ಸಲಹೆಯನ್ನ ಆರೋಗ್ಯ ಇಲಾಖೆ ನೀಡಿದೆ. ರಬ್ಬರ್ ತೋಟದ ಮೇಲೆ ಕಣ್ಣು. ಎಲ್ಲ ಹೋಟೆಲ್ ವಸತಿ ಗೃಹಗಳ ಕಿಟಕಿ ಬಾಗಿಲಿಗೆ ಸೊಳ್ಳೆ ಪರದೆ ಅಳವಡಿಸಿ ಮೊಸ್ಕಿಟೋ ಪ್ರೂಫಿಂಗ್ ಮಾಡುವಂತೆ ಕಾರ್ಯಾಚರಣೆ ವೇಳೆ ಸೂಚನೆಯನ್ನ ನೀಡಲಾಗ್ತಿದೆ. ಜನಜಾಗೃತಿಗೆ ಬೀದಿ ನಾಟಕ ಯಕ್ಷಗಾನ ಪ್ರದರ್ಶನವೂ ನಡೆಯಲಿದೆ. ರಬ್ಬರ್ ತೋಟದಲ್ಲಿರುವ ಗೆರಟೆ ನೀರು ಖಾಲಿ ಮಾಡಿ ಮಗುಚಿ ಹಾಕಲಾಗ್ತಿದೆ. ಓಪನ್ ಟ್ಯಾಂಕ್ ಟೈರ್ ಸಹಿತ ಅಡಕೆ ಪೆನಾಪಲ್ ರಬ್ಬರ್ ತೋಟದಲ್ಲಿ ಮಳೆ ನೀರು ಸ್ಪ್ರಿಂಕ್ಲರ್ ನೀರು ನಿಂತು ಉತ್ಪತ್ತಿಯಾಗುವ ಸೊಳ್ಳೆಗಳಿಂದ ಮಲೇರಿಯಾ ಡೆಂಗ್ಯೂ ಹರಡುವ ಅಪಾಯವಿದೆ. ಮನೆ ಪರಿಸರದ ಸ್ವಚ್ಛತೆಯೇ ಅತಿ ಮುಖ್ಯ. ಸದ್ಯ ಡೆಂಗ್ಯೂ ಮತ್ತು ಮಲೇರಿಯಾ ಪ್ರಕರಣಗಳು ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ ಜಿಲ್ಲೆಗಳು ಸೇರಿದಂತೆ ಎರಡರಲ್ಲೂ ಕೂಡ ದಿನದಿಂದ ದಿನಕ್ಕೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಜೊತೆಗೆ ಉಡುಪಿಯಲ್ಲಿ ಜನವರಿಯಿಂದ ಇಂದಿನ ತನಕ ಡೆಂಗ್ಯೂ 203 ಪ್ರಕರಣಗಳು ದಾಖಲಾಗಿರುವಂತದ್ದು, ಜೊತೆಗೆ 25 ಸಕ್ರಿಯ ಪ್ರಕರಣಗಳು ಈಗಲೂ ಕೂಡ ಇದೆ. ಜೊತೆಗೆ ಮಲೇರಿಯಾ 6 ಪ್ರಕರಣಗಳು ಉಡುಪಿಯಲ್ಲಿ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ 73 ಡೆಂಗ್ಯೂ ಪ್ರಕರಣಗಳು, 68 ಮಲೇರಿಯಾ ಪ್ರಕರಣಗಳು ಈ ಬಾರಿ ಇಲ್ಲಿಯ ತನಕ ದಾಖಲಾಗಿರುವಂಥದ್ದು. ಇಲ್ಲಿ ತನಕ ಅಂದರೆ ಇವತ್ತಿನ ದಿನ ತನಕ. ಇಲ್ಲಿ ವಿಚಿತ್ರ ಅಂತ ಬಂದಾಗ ನಾನಾಗಲೇ ಹೇಳಿದಾಗೆ ಯಾಕೆ ಇದು ಭಯಾನಕ ಜೊತೆಗೆ ಅತ್ಯಂತ ಗಂಭೀರವಾಗಿರುವಂತಹ ವಿಚಾರ ಅಂತ ಬಂದಾಗ, ನಾನು ಆಗ್ಲೇ ಹೇಳಿದಾಗೆ ಡೆಂಗ್ಯೂ ಅಂತ ಬಂದಾಗ ಅದಕ್ಕೆ ಮದ್ದಿಲ್ಲ, ಇನ್ನೂ ಕೂಡ ಸರಿಯಾಗಿರುವಂತಹ ಮದ್ದು ಸಿಗ್ಲಿಲ್ಲ, ಗೊತ್ತಾಗಲ್ಲ ಯಾವಾಗ ಗೊತ್ತಾಗುತ್ತೆ ಅಂತ ಬಂದಾಗ ಒಂದು ಎಕ್ಸ್ಟೆಂಡ್ ತಲುಪಿದ ಹಂತದಲ್ಲಿ ಗೊತ್ತಾಗಿರುವಂಥದ್ದು. ಇದು ಎಷ್ಟು ಗಂಭೀರತೆಯನ್ನ ಪಡೆದುಕೊಳ್ಳುತ್ತೆ ಅಂತ ಬಂದಾಗ, ಒಂದು ತಿಂಗಳ ಹಿಂದೆ ಕಾಸರಗೋಡು ಮೂಲದ ಒಂದು ಪುಟ್ಟ ಮಗು, 2 ವರ್ಷದ ಪುಟ್ಟ ಮಗು ಚಿಕಿತ್ಸೆಗೋಸ್ಕರ ಮಂಗಳೂರಿಗೆ ಬಂದಿತ್ತು. ಕಾರಣ ಡೆಂಗ್ಯೂ ಆಗಿತ್ತು ಮಗುವಿಗೆ. ಆದರೆ ಕಾಲ ಯಾವ ರೀತಿ ಇತ್ತು ಅಂತ ಬಂದಾಗ ಮಗುವನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋದು ಸ್ವತಃ ವೈದ್ಯರೇ ಹೇಳ್ತಾರೆ. ಕಾರಣ ಇಂತಹ ಪರಿಸ್ಥಿತಿ, ಇಂತಹ ಗಂಭೀರತೆ ಆ ಒಂದು ಮಾರಕವಾಗಿರುವಂತಹ ಕಾಯಿಲೆಗಿದೆ. ಹಾಗಾಗಿ ನಾವು ಮಳೆ ಬರ್ತಾ ಇದೆ ಅಥವಾ ಸಣ್ಣ ಪುಟ್ಟ ಜ್ವರ ಶೀತ ಅಂತ ಬಂದಾಗ ಇದನ್ನು ಅಸಡ್ಡೆ ಮಾಡುವಂಥದ್ದು ಸಲ್ಲದು. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ನಿರ್ಲಕ್ಷ್ಯವನ್ನು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಹಾಗಾಗಿ ಇವತ್ತಿನ ಜಾಗೃತಿಯನ್ನು ಮೂಡಿಸುವಂತಹ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ತಜ್ಞ ವೈದ್ಯರು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್, ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಶ್ನೆಗಳಿಗೂ ಕೂಡ, ತಮ್ಮ ಪ್ರಶ್ನೆಗಳು ಅಥವಾ ಗೊಂದಲಗಳು ಅಥವಾ ತಮ್ಮ ಅಭಿಪ್ರಾಯಗಳು ಎಲ್ಲದಕ್ಕೂ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಕರೆ ಮಾಡಬಹುದು, ಮಾತಾಡಬಹುದು. ಜೊತೆಗೆ ನಾನು ಈ ವಿಚಾರವಾಗಿ ಕೆಲವು ಆಯಾಮಗಳಲ್ಲಿ ಮಾತಾಡಬೇಕಾಗುತ್ತೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇಂತಹ ಕಾಯಿಲೆಗಳು, ಸಾಂಕ್ರಾಮಿಕ ಕಾಯಿಲೆಗಳು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಕರ್ತವ್ಯ ಕೂಡ ಇರುವಂಥದ್ದು, ಯಾಕಂದ್ರೆ ನಾವು ಬೇಕಾಬಿಟ್ಟಿ ಪ್ರತಿ ವರ್ಷ ಬರುತ್ತೆ, ಈ ವರ್ಷ ಕೂಡ ಬರುತ್ತೆ, ಏನ್ ಮಹಾ ಅಂತ ಬಂದಾಗ ನಾಳೆ ನಮ್ಮ ಮುಡಕ್ಕೆ ಬಂದು ನಿಲ್ಲುತ್ತೆ ಅಂತ ಅತ್ಯಂತ ಗಂಭೀರವಾಗಿರುವಂತಹ ವಿಚಾರ. ಹಾಗಾಗಿ ನಾನು ಫಸ್ಟ್ ರಿಯಾಕ್ಷನ್ ಸರ್, ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೆಂಗ್ಯೂ ಸೇರಿದಂತೆ ಮಲೇರಿಯಾ ಸೇರಿದಂತೆ? ಎಸ್ ಸರ್, ಈಗ ದಕ್ಷಿಣ ಕನ್ನಡ ಸಂಬಂಧಪಟ್ಟಂತೆ ಎಸ್ ಡೆಂಗ್ಯೂ ಕಳೆದ ಒಂದು 2 ವಾರದಲ್ಲಿ ಒಂದು ಸ್ವಲ್ಪ
ಏರಿಕೆಯಲ್ಲೇ ಇದೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಕಳೆದ ವರ್ಷ ಹೋಲಿಸಿದ್ರೆ ಕಳೆದ ವರ್ಷಕ್ಕೆ ಇಷ್ಟು ಸಮಯದಲ್ಲಿ ಸುಮಾರು 60 ಪ್ರಕರಣ ಇತ್ತು, ಈಗ 73 ಆಗಿದೆ. ನೋಡ್ಲಿಕ್ಕೆ 13 ಜಾಸ್ತಿ ಆದ್ರೂ ಅದು ದೊಡ್ಡ ನಂಬರ್. 13 ಖಚಿತ, 13 ಖಚಿತ ಅಂತ ಹೇಳಿದ್ರೆ ಅದರ ಏನಿಲ್ಲಾದ್ರೂ ಒಂದು 10 ಪಾಲಿನಷ್ಟು ಬೇರೆ ಶಂಕಿತ ಪ್ರಕರಣಗಳಿರ್ತವೆ. ಯಾವಾಗಲೂ ಡೆಂಗು ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 10 ಪ್ರಕರಣ ಇದೆ ಅಂತ ಹೇಳಿದ್ರೆ ಅದರ 10ರಷ್ಟು ಜಾಸ್ತಿ ಶಂಕಿತ ಪ್ರಕರಣ ಇರ್ತದೆ. ಓಕೆ ಓಕೆ, ಕನ್ಫರ್ಮ್ಡ್ ಅಂತ 10 ಅಂತ ಬಂದಾಗ 10 ಅಂತ ಬಂದ್ರೆ 100 ಶಂಕಿತ ಇದೆ ಅಂತ ಅರ್ಥ. ಆದ ಕಾರಣ ನಮಗೆ ಏರಿಕೆ 10 ಆಗಿದ್ರು 12 ಆಗಿದ್ರು ಅದನ್ನು ಕನ್ಸಿಡರಬಲ್ ರೈಸ್ ಅಂತಲೇ ಪರಿಗಣಿಸಬೇಕು. ಓಕೆ, ಮಲೇರಿಯಾಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ವರ್ಷದಿಂದ ನಾವು ಮಂಗಳೂರು ಜನತೆ ತುಂಬಾ ಚೆನ್ನಾಗಿ ಇಲಾಖೆ ಜೊತೆ ಕೋಆಪರೇಟ್ ಮಾಡಿದ್ದಾರೆ, ರಕ್ತ ಪರೀಕ್ಷೆ ಕೊಡ್ತಾ ಇದ್ದಾರೆ. ಅದ ಕಾರಣ ನಮ್ಮಲ್ಲಿ ಮಲೇರಿಯಾ ಇವತ್ತು ಕಮ್ಮಿ ಆಗಿದೆ. ಆದ್ರೆ ಡೆಂಗು ಇತ್ತು ಆಯಾಮ ಬೇರೆನೆ, ಮಲೇರಿಯಾದ್ದು ಬೇರೆನೆ. ಮಲೇರಿಯಾದಲ್ಲಿ ಬೇಗ ಬಂದು ರಕ್ತ ಪರೀಕ್ಷೆ ಮಾಡಿ ಸರಿಯಾದ ಚಿಕಿತ್ಸೆ ಪೂರ್ತಿ ಚಿಕಿತ್ಸೆ ಪಡ್ಕೊಂಡ್ರೆ ರೋಗವನ್ನು ಹತೋಟಿಯಲ್ಲಿ ಇಡಬಹುದು. ಬಟ್ ಡೆಂಗುವಲ್ಲಿ ಅಂತ ವ್ಯವಸ್ಥೆ ಇಲ್ಲ. ಡೆಂಗುವಲ್ಲಿ ಸೊಳ್ಳೆಯನ್ನು ಹತೋಟಿಯಲ್ಲಿ ಇಡಬೇಕು. ಸೊಳ್ಳೆಯನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಇಲಾಖೆ ಅಲ್ಲ, ಜನರು ಯೋಚಿಸ್ಬೇಕು. ಯಾಕಂದ್ರೆ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ, ಸ್ವಚ್ಛ ನಿಂತ ನೀರಲ್ಲೇ ಈ ಸೊಳ್ಳೆ ಹುಡುತ್ತದೆ. ಸ್ವಚ್ಛ ನಿಂತ ನೀರಲ್ಲಿ ಸೊಳ್ಳೆ ಹುಡುತ್ತದೆ ಅನ್ನುವ ಒಂದು ಪರಿಕಲ್ಪನೆಯನ್ನು ಜನ ಇನ್ನೂ ಕೂಡ ಇಲ್ಲ ಇಲ್ಲ ನಂಬಲಿಕ್ಕೆ ರೆಡಿ ಇಲ್ಲ. ಅವರು ಇನ್ನು ಕೂಡ ಚರಂಡಿ ನೀರು, ಸೆಗಣಿ ನೀರು ಅಥವಾ ಆ ಹಿಂದಿನ ಮನೆ ಹಟ್ಟಿಯಲ್ಲಿ ಸೊಳ್ಳೆ ಆಗ್ತಾ ಇದೆ ಅನ್ನೋ ಒಂದು ಒಂದು ಮನಸ್ಥಿತಿಯಲ್ಲೇ ಇದ್ದಾರೆ. ಸೊ ಅದನ್ನು ಬಿಟ್ಟು ನಮ್ಮ ಮನೆ ಟ್ಯಾರಿಸ್ನ ಮೇಲೆ ಇದು ಕಸ ಬಿದ್ದು ಟ್ಯಾರಿಸ್ ಅಲ್ಲಿ ಸ್ವಲ್ಪ ನೀರು ನಿಂತಿದೆ ಅಥವಾ ಕಿಟಕಿ ಎದುರುಗಡೆ ಒಂದು ಸ್ವಲ್ಪ ನೀರಿದೆ ಸಜ್ಜದಲ್ಲಿ ಅಥವಾ ಹೊರಗಡೆ ಟೈರ್ ಮೊನ್ನೆ ಚೇಂಜ್ ಮಾಡಿದ್ದ ಹಾಗೆ ತಂದು ಹಾಕಿದ್ದೇನೆ ಅದರಲ್ಲಿ ನೀರಿದೆ, ಬೊಂಡ ಕುಡ್ದಿದ್ದಾರೆ ಮೊನ್ನೆ ನೆಂಟರು ಬರುವಾಗ ಅದನ್ನು ಬಿಸಾಡಿಲ್ಲ ಅದರಲ್ಲಿ ನೀರು ನಿಂತಿದೆ, ಇದೆಲ್ಲ ಚಿಕ್ಕ ಪುಟ್ಟ ಇಶ್ಯೂಗಳು. ಆದರೆ ಅದನ್ನು ಯಾವಾಗಿನವರೆಗೆ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲವ ಅಥವಾ ಆರೋಗ್ಯ ಇಲಾಖೆ ಅಥವಾ ಸ್ಥಳೀಯಾಡಳಿತ ಹೇಳಿದ್ದನ್ನು ಅವರು ತಮ್ಮ ಉಪಯೋಗಕ್ಕೋಸ್ಕರ ಬದಲಾಯಿಸಿಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಖಂಡಿತ ಡೆಂಗು ನಿಯಂತ್ರಣ ಸಾಧ್ಯ ಇಲ್ಲ. ಓಕೆ ಓಕೆ ಓಕೆ, ಶುದ್ಧ ನೀರಲ್ಲಿ ಬರುತ್ತೆ, ಕ್ಲೀನ್ ಆಗಿರುವಂತದ್ದು. ಇದನ್ನ ಇನ್ನೂ ಕೂಡ ಒಪ್ಲಿಕ್ಕೆ ಜನರು ರೆಡಿ ಇಲ್ಲ. ನಾನು ಕೂಡ ಮಾತಾಡಿದ್ದೇನೆ ಈ ಒಂದು ವಿಚಾರದ ಬಗ್ಗೆ, ಬರ್ತೇನೆ ಸರ್. ಜೊತೆಗೆ ಕರೆಗಳು ಬರ್ತಾ ಇದೆ, ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಅಂತ ಮಾತಾಡುದು, ಬಂಟ್ವಾಳ. ಬಂಟ್ವಾಳದಿಂದ ಶೇಖರ್ ಅವರು. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಎಷ್ಟು ಆಯ್ತಾ ರಜೆ ಕೊಡುವಷ್ಟು ಜೋರ್ ಆಯ್ತಾ? ಯಾವ್ದು ಸರ್? ರಜೆ ಕೊಡುವಷ್ಟು ಜೋರ? ಎಸ್ ಎಸ್ ಎಸ್, ರಜೆ ಕೊಡುವಷ್ಟು ಹೌದು, ನಿಯಂತ್ರಣವನ್ನ ತಪ್ತಾ ಇದೆ ಅನ್ನುವಂಥದ್ದು. ಹಲೋ, ಜ್ವರ ಮೂರು ಉಂಟು, ಒಂದು ವೈರಸ್ ಜ್ವರ ಉಂಟು, ಗಂಭೀರ ಆಗಿ ಬರುದಿಲ್ಲ. ಅದು ಟೆಸ್ಟ್ ಮಾಡ್ಬೇಕು, ಜಾಸ್ತಿ ಫಾಸ್ಟ್ ಆಗ್ತದೆ. ಓಕೆ, ಇಲ್ಲ ಇಲ್ಲ, ಇದು ಯಾವ ರೀತಿ ಅಂದ್ರೆ ಅರ್ಥ ಆಗಿಲ್ಲ ಸರ್, ನಮ್ ತಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ. ವೈರಲ್ ಜ್ವರ ಉಂಟಲ್ಲ, ವೈರಲ್ ಜ್ವರ ಪದೇ ಪದೇ ಬರ್ತಾ ಉಂಟು. ವೈರಲ್ ಜ್ವರ ಪದೇ ಪದೇ ಬರ್ತಾ ಇದೆ. ಮತ್ತೆ ಇದು ಮಲೇರಿಯಾ ಜ್ವರದಲ್ಲಿ ಊಟ ಮಾಡಕ್ಕೆ ಆಗುದಿಲ್ಲ, ಗೊತ್ತಾಗ್ತದೆ. ನಿಜ 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 ನಿಜ, ಮಲೇರಿಯಾ ಬಂದಿದೆ ಕಾಣ್ತದೆ. ಓಕೆ, ಏನು ಸರ್? ಇಲ್ಲ, ಅವರಿಗೆ ಅವ್ರು ಹೇಳ್ತಾ ಇರೋದು ವರ್ಡ್ ಏನು ಅಂತ ಹೇಳಿದ್ರೆ, ವೈರಸ್ ಜ್ವರಗಳು ಸಾಕಷ್ಟು ಇದೆ. ವೈರಸ್ ಮಲೇರಿಯಾದಲ್ಲಿ ಆದ್ರೆ ನಾವು ಊಟ ಮಾಡದ ರೀತಿಯಲ್ಲಿ ವಾಂತಿ ಬಂದಾಗೆ ಆಗ್ತದೆ. ನಿಜ, ಪ್ರಾಬಬ್ಲಿ ಅವರಿಗೆ ಒಂದ್ಸಲ ಬಂದಿರಬಹುದು. ಅವ್ರು ಹೇಳ್ತಾ ಇರೋ ಮಾತು ಸತ್ಯ. ಆದ್ರೆ ಈಗ ನಮ್ಮಲ್ಲಿ ಮಲೇರಿಯಾ ಅವರಿರುವ ಜಾಗದಲ್ಲಿ ಖಂಡಿತ ಇಲ್ಲ. ಬಂಟ್ವಾಳ ತಾಲೂಕಲ್ಲಿ ಮಲೇರಿಯಾ 90% ಕಮ್ಮಿ ಆಗಿದೆ. ದಕ್ಷಿಣ ಕನ್ನಡದ್ದು ಮಂಗಳೂರು ಸಿಟಿಯಲ್ಲಿ ಮಾತ್ರ ಜಾಸ್ತಿ ಇದೆ. ಇನ್ನೊಂದು ಅಂತ ಹೇಳಿದ್ರೆ, ಅವರು ಕೇಳಿದ್ದು ಶಾಲೆ ಮುಚ್ಚುವಷ್ಟು ಜ್ವರ. ಈಗ ಹಗಲಲ್ಲಿ ಕಚ್ಚುವ ಸೊಳ್ಳೆ ಆದ ಕಾರಣ, ಈಗ ಹಗಲಲ್ಲೇ ಕಚ್ಚುವಂತ ಕೊಲ್ಲೂರು ಪರಿಸರ ಉಡುಪಿಯಲ್ಲಿ ಏನು ತುಂಬಾ ಹರಡ್ತಾ ಇದೆ ಕಾರಣ, ಮಕ್ಕಳಿಗೆ ಇನ್ನು ಅದು ವ್ಯಾಪಿಸುವುದು ಬೇಡ ಅನ್ನುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಯವರು, ಉಡುಪಿ ಜಿಲ್ಲಾಧಿಕಾರಿಯವರು ಘೋಷಣೆ ಮಾಡಿರ್ಬೋದು. ಹೊರತು ಅದರಲ್ಲಿ ಆತಂಕ ಪಡುವ ವಿಷಯ ಇಲ್ಲ. ಆದ್ರೆ ಖಂಡಿತವಾಗಿಯೂ ಇದು ಹಗಲಲ್ಲಿ ಕಚ್ಚುವ ಕಾರಣ. ಈಗ ರಾತ್ರಿಯಲ್ಲಿ ಕಚ್ಚುವ ಮಲೇರಿಯಾ ಆದ್ರೆ ನಾವು ಮನೆಯಲ್ಲಿ ಧೂಪ ಹಾಕಬಹುದು ಅಂತದೆಲ್ಲ ಕೆಲವು ಹಗಲಲ್ಲಿ ಕಚ್ಚುತ್ತದೆ. ಈ ಸೊಳ್ಳೆ ಈಡಿ ಸೊಳ್ಳೆ ಹೆಚ್ಚಾಗಿ ಹಗಲಲ್ಲೇ ಕಚ್ಚುತ್ತದೆ. ಆದ ಕಾರಣ ಶಾಲೆಯಲ್ಲಿ ಕಚ್ಚಬಹುದು, ಶಾಲೆಯಲ್ಲಿ ಹರಡಬಹುದು ಅನ್ನುವ ಒಂದು ಕಾನ್ಸೆಪ್ಟ್ ಅಲ್ಲಿ ಅಲ್ಲಿ ಒಂದಷ್ಟು ದಿವಸಕ್ಕೆ ಕಮ್ಮಿ ಆಗುವವರೆಗೆ
ಶಾಲೆಯನ್ನು ಮುಚ್ಚಲಿಕ್ಕೆ ಆದೇಶ ನೀಡಿರಬಹುದು. ಅದಕ್ಕೋಸ್ಕರ ಶಾಲೆಯನ್ನ 10 ದಿನಗಳ ಕಾಲ ಮುಚ್ಚಿದ್ದಾರೆ. ಖಂಡಿತ ಹಾಗೆ ಬೇರೆ ಏನು ಅದರಲ್ಲಿ ಇಲ್ಲ. ಅಂದ್ರೆ ಈ ಸೊಳ್ಳೆ ಏನಿದೆ, ಡೆಂಗ್ಯೂ ಸೊಳ್ಳೆ ಹಗಲಲ್ಲಿ ಕಚ್ಚುತ್ತದೆ, ಮಲೇರಿಯಾಕ್ಕೆ ಸೊಳ್ಳೆ ಅಂತ ಬಂದಾಗ ರಾತ್ರಿಯಲ್ಲಿ ಕಚ್ಚುವಂತಹ ಸೊಳ್ಳೆ ಸರ್, ಹೇಗೆ ಅದು? ಹೌದು, ಖಂಡಿತವಾಗಿ ಅದೇ ನೀವು ಹೇಳಿದ 100 ಕ್ಕೆ 100 ಸತ್ಯ. ಈಡಿ ಸೊಳ್ಳೆ ಏನಿದೆ, ಡೆಂಗ್ಯೂ ತರುವ ಈಡಿ ಸೊಳ್ಳೆ ಕಚ್ಚುವುದು ಹಗಲಲ್ಲಿ. ಈ ಅನಾಫಿಲಿಸ್ ಸೊಳ್ಳೆ ಏನು ಮಲೇರಿಯಾವನ್ನು ಕೊಡುತ್ತದೆ, ಅದು ಹೆಚ್ಚಾಗಿ ರಾತ್ರಿಯಲ್ಲಿ ಕಚ್ಚುತ್ತದೆ. ಹೆಚ್ಚಾಗಿ ನಡು ರಾತ್ರಿ ಅಂತ ಹೇಳುವುದಿಲ್ಲ ನಾವು, ಬೆಳಗಿನ ಜಾವ ಮತ್ತು ಮುಸ್ಸಂಜೆಯ ನಂತರ ಕಚ್ಚುತ್ತದೆ. ಬಟ್ ಇದು ಹಗಲಲ್ಲೇ ಕಚ್ಚುತ್ತದೆ. ಈಡಿ ಸೊಳ್ಳೆ ಹಗಲಲ್ಲಿ ಕಚ್ಚುವ ಕಾರಣ ಈ ಯುವಕರು ಯಾರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳು ಯಾರು ಶಾಲೆಗೆ ಹೋಗ್ತಾರೆ, ಅಥವಾ ಯಾರೆಲ್ಲ ತೋಟದ ಕೆಲಸ ಮಾಡ್ತಾರೆ. ನೀವೀಗ ಡೆಂಗ್ಯೂ ರೋಗವನ್ನು ನೋಡಿದರೆ ಹೆಚ್ಚಾಗಿ ಮಕ್ಕಳಿಗೆ ಮತ್ತು ಯುವಕರಿಗೆ ಬರ್ತದೆ. ಯಾಕೆಂತೇಳಿ ಅವರು ಹೊರಗೆ ಕೆಲಸ ಮಾಡೋ ಕಾರಣ ಅವರ ಕೆಲಸದ ಜಾಗದಲ್ಲಿ ಇನ್ಫೆಕ್ಷನ್ ಆಗ್ತಾ ಇರ್ಬೋದು, ಆದ ಕಾರಣ ಜಾಸ್ತಿ ಅವರಲ್ಲೇ ಕಂಡು ಬರ್ತದೆ. ಓಕೆ ಓಕೆ, ಯುವಕರಿಗೆ ಜಾಸ್ತಿ, ಯುವಕರಿಗೆ, ಕೆಲಸಕ್ಕೆ ಹೋಗುವವರಿಗೆ, ತೋಟಕ್ಕೆ, ತೋಟದ ಕೆಲಸ ಮಾಡೋರಿಗೆ, ಸೊ ಅವರ ಮೂಲಕ ಮತ್ತೆ ಮನೆಯಲ್ಲಿ ಸ್ಪ್ರೆಡ್ ಆಗ್ತದೆ. ಓಕೆ, ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಸರ್? ಸ್ಪ್ರೆಡ್ ಆಗ್ಬೇಕಾದ್ರೆ ಒಂದೇ ಕಾರಣ ನೋಡಿ, ಈಗ ಕೋವಿಡ್ ಆದ್ರೆ ಒಬ್ಬನಿಗೆ ಕೋವಿಡ್ ಇದ್ರೆ ಆ ಮನೆ ಅವನು ಕೆಮ್ಮಿದ್ರೆ, ಅವನ ಬಾಯಿದು ಜೊಲ್ಲು ತಾಗಿದ್ರೆ, ಅಥವಾ ಮೂಗಿನಿಂದ ಬಂದ ಸೀನು ತಾಗಿದ್ರೆ, ಕೆಮ್ಮಿದ್ರೆ, ಅಥವಾ ಮೂತ್ರದಲ್ಲಿ ಮಲದಲ್ಲಿ ಅದು ಹರಡುವ ಸಾಧ್ಯತೆ ಇದೆ. ಆದ್ರೆ ಡೆಂಗ್ಯೂ ಬರಬೇಕಾದ್ರೆ ಒಬ್ಬ ಮನೆಯಲ್ಲಿ ರೋಗಿ ಇದ್ರೆ ಅವನಿಗೆ ಸೊಳ್ಳೆ ಕಚ್ಚಿದ್ರೆ ಮಾತ್ರ ಇನ್ನೊಬ್ಬರಿಗೆ ಹರಡ್ತದೆ. ಸೊಳ್ಳೆ ಕಚ್ಚಿದ್ರೆ ಮಾತ್ರ, ಇಲ್ಲದಿದ್ರೆ ನೀವು ಡೆಂಗ್ಯೂ ರೋಗಿಯ ಜೊತೆ ಅವನ ಜೊತೆ ಇದ್ರು, ಒಂದೇ ರೂಮಲ್ಲಿ ಇದ್ರು, ಅಥವಾ ತುಂಬಾ ತೀರಾ ಹತ್ತಿರದಲ್ಲಿ ಇದ್ರು, ಅವನನ್ನು ಆರೈಕೆ ಮಾಡಿದ್ರೆ, ಅಥವಾ ಅವನ ಮಲ ಮೂತ್ರ ಅಥವಾ ಅವನ ಬಾಯಿಂದ ಬರುವ ನೀರನ್ನು ಮುಟ್ಟಿದ್ರೆ ಖಂಡಿತವಾಗಿ ಹರಡುದಿಲ್ಲ. ಹರಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಇರಬೇಕು. ನಿಮ್ಮ ಮನೆಯಲ್ಲಿ ಸೊಳ್ಳೆ ಇರಬೇಕಾದ್ರೆ ನಿಮ್ಮ ಮನೆಯ ಆಸುಪಾಸು ಅಥವಾ ನಿಮ್ಮ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ಬೇಕು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಸುಪಾಸಲ್ಲಿ ಉತ್ಪತ್ತಿ ಆಗ್ಬೇಕಾದ್ರೆ ಅಲ್ಲಿ ಎಲ್ಲೋ ನಿಂತ ನೀರು ಇರಬೇಕು. ನಿಂತ ನೀರಿರದೆ ಸೊಳ್ಳೆ ಮೊಟ್ಟೆ ಇಡುವುದಿಲ್ಲ. ಸೊಳ್ಳೆ ಮೊಟ್ಟೆ ಇಟ್ಟು ಅದರ ವಂಶಾಭಿವೃದ್ಧಿ ಆಗದೆ ಸೊಳ್ಳೆ ಸಾಂದ್ರತೆ ಜಾಸ್ತಿ ಆಗುವುದಿಲ್ಲ. ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ಮಾತ್ರ ನಮಗೆ ಸೊಳ್ಳೆಗಳಿಂದ ಹರಡೋ ರೋಗಗಳು ಜಾಸ್ತಿ ಆಗ್ತವೆ. ಓಕೆ ಓಕೆ ಓಕೆ. ಜೊತೆಗೆ ಇಲ್ಲಿ ಅಂದ್ರೆ ಡೆಂಗ್ಯೂ ರೋಗ ಬಂದಿರ್ತದೆ, ಆತನನ್ನ ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆ ಮತ್ತೊಬ್ಬರನ್ನ ಕಚ್ಚಿದ್ರೆ ಅಲ್ಲಿ ಖಂಡಿತವಾಗಿ ಹೊರತು ನಾವು ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ರೆ ಆಗ್ಲಿ, ನೀವು ಆರೈಕೆ ಮಾಡಿದ್ರೆ ಆಗ್ಲಿ, ಅಥವಾ ಕೆಮ್ಮಿದ್ರೆ ಆಗ್ಲಿ, ಸೀನಿದ್ರೆ ಆಗ್ಲಿ, ವಾಂತಿ ಮುಟ್ಟಿದ್ರೆ ಖಂಡಿತ ರೋಗ ಹರಡುವುದಿಲ್ಲ. ಹರಡಬೇಕಾದ್ರೆ ಕಚ್ಚಬೇಕು. ಅದಕ್ಕೆ ಸೊಳ್ಳೆಯ ಪಾತ್ರ ತುಂಬಾ ದೊಡ್ಡದು. ಯಾವಾಗಿನವರೆಗೆ ಈಗ ಒಬ್ಬ ವ್ಯಕ್ತಿಗೆ ಡೆಂಗ್ಯೂ ಬಂದಿದೆ, ಅವನಿಗೆ ಸೊಳ್ಳೆ ಕಚ್ಚದಾಗೆ ನೀವು ಸೊಳ್ಳೆ ಬರದೆ ಒಳಗೆ ಮಲಗಿಸಿದ್ದೀರಿ, ಅಥವಾ ಆ ರೂಮಲ್ಲಿ ಸೊಳ್ಳೆ ಇಲ್ಲದಾಗೆ ನೀವು ನೋಡ್ಕೊಂಡಿದ್ದೀರಿ ಅಂತ ಆದ್ರೆ ಆ ವ್ಯಕ್ತಿಗೆ ರೋಗ ಮುಗಿಯುತ್ತದೆ, ಅವನಿಂದ ಇನ್ನೊಬ್ಬನಿಗೆ ಬರುವುದಿಲ್ಲ. ಈಗ ಒಂದು ಮನೆಯಲ್ಲಿ ಎಲ್ಲರಿಗೂ ಬರ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಒಂದು ಅವನಿಗೆ ಸೊಳ್ಳೆ ಕಚ್ಚದಾಗೆ ನೋಡಲಿಲ್ಲ, ಎರಡನೇದಾಗಿ ಅವನಿಗೆ ಕಚ್ಚಿದ ಸೊಳ್ಳೆ ಇತರರಿಗೆ ಕಚ್ಚದಾಗೆ ಯಾವುದೇ ರೀತಿಯ ಜಾಗರೂಕತೆಯನ್ನು ಮಾಡಿಕೊಂಡಿಲ್ಲ ಅಂತಲೇ ಅರ್ಥ. ಓಕೆ, ಇಲ್ಲಿ ಸೊಳ್ಳೆ 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 ಕಚ್ಚದಾಗೆ ನೋಡಿಕೊಂಡ್ರೆ ಡೆಂಗ್ಯೂ ರೋಗ ಹರಡೋದಿಲ್ಲ. ಓಕೆ ಓಕೆ ಓಕೆ. ವಾಟ್ ಅಬೌಟ್ ಮಲೇರಿಯಾ ಸರ್? ಮಲೇರಿಯಾ ಕೂಡ ಅದೇ ರೀತಿ, ಮಲೇರಿಯಾದಲ್ಲೂ ಹರಡಬೇಕಾದ್ರೆ ಸೊಳ್ಳೆ ಕಚ್ಚಬೇಕು. ಅದಕ್ಕೆ ನೋಡಿ ಸೊಳ್ಳೆ ಹೆಚ್ಚಾಗಿ ಮಲೇರಿಯಾ ಯಾರಿಗೆ ಬರ್ತದೆ, ಈ ರಾತ್ರಿ ಕೆಲಸ ಮಾಡೋ ವಾಚ್ಮ್ಯಾನ್ ಅವರಿಗೆ, ಮುಂಜಾವಿನಲ್ಲಿ ಯಾರು ಈ ಟ್ರಕ್ ಕೆಲಸ ಮಾಡ್ತಾರೆ, ಈ ತರಕಾರಿ ಕೆಲಸ ಇರ್ಬೋದು, ಮೀನಿನ ವ್ಯಾಪಾರ ಮಾಡ್ತಾರೆ, ಅಥವಾ ರಾತ್ರಿ ಹಾಸ್ಪಿಟಲ್ ಅಲ್ಲಿ ಯಾರು ಮಲಗ್ತಾರೆ, ಪೇಷಂಟ್ ಜೊತೆ ಮಲಗ ನಿಲ್ತಾರೆ, ಇಂಥವರಿಗೆ ಜಾಸ್ತಿ ಬರ್ತದೆ. ಡೆಂಗ್ಯೂ ಅಲ್ಲಿ ನಿಮ್ ಅಲ್ಲಿ ನಾವು ಅಟ್ ಲೀಸ್ಟ್ ಸೊಳ್ಳೆ ಪರದೆ ಹಾಕೊಳ್ಬಹುದು, ಅಥವಾ ಬೇರೆ ರೀತಿಯ ಒಂದೊಂದಷ್ಟು ಜಾಗರೂಕತೆ ಮಾಡಬಹುದು. ಹಗಲಲ್ಲಿ ಕಚ್ಚುವ ಸೊಳ್ಳೆಗೆ ನಾವು ಜಾಗರೂಕತೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಸೊಳ್ಳೆಯೇ ಉತ್ಪತ್ತಿ ಆಗದಾಗೆ ನೋಡೋದು ತುಂಬಾನೇ ಉತ್ತಮ. ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಿತಿನ್ ಅವರೇ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು? ಪಲ್ಲೆ ಸರ್. ಇರ್ನ ಪುದರ್ವಲ್ ಪಡ್ದು ಉದರ್ ಬುಡ್ಚಿ ಗಂಜಿಮಠ ಗಾಂಧಿನಗರ. ಓಕೆ ಓಕೆ. ಪಲ್ಲೆ ಸರ್, ಪಲ್ಲೆ ಸಾದೆ ಗೊತ್ತುಂದಿ. ನಮ್ಮ ಗಾಂಧಿನಗರ ಜಂಕ್ಷನ್ ಇರ ಗೊತ್ತುಂಡ ಇಜ್ಜಂಗ್ ಗೊತ್ತು ಜಂಕ್ ಗೊತ್ತುಂಡು ಗೊತ್ತುಂಡ ಅದೇ ಜಾದ ಬಂಡ ಎನ್ನ ಇಲ್ಲಿ ಗಾಂಧಿನಗರನೇ. ಓಕೆ, ಜಾದ ಆತನ ಬಂಡ ಇಡೀ ಫ್ಲಾಟ್ ದಗುಲು ಇಲ್ಲದಗುಲು ಮಾತಾ ರೋಡ್ಗು ನೀರು ಬಿಡೋದು ಇಲ್ಲ ಪೈಪ್ ಬಾರದು. ಓಕೆ ಓಕೆ. ನೀರು ಬತ್ತಿನ ಪಂಚಾಯತಿಗೆ ಲೆಟ್ರ್ ಪೋತುಂದಲ್ಲ ಆಶಾ ಕಾರ್ಯಕರ್ತೆ ಗೊತ್ತುಂಡು ಆಂದಲ್ಲ ಉಂಡತ್ತೆ ಐತ ಮಿತ್ ರೆಸ್ಪಾನ್ಸ್ ತಂದಿದ್ದೀರ ಪಂಚಾಯತ್ ದಗುಲು.
ಪೈಪ್ ಉಂಡು ಈ ಬತ್ತನ ಉಂಡತೆ ಪೈಪ್ ಉಂಡವಲು ಫುಲ್ ಲೈನ್ ಪೈಪ್ ಉಂಡು ಆಂಡ ಈ ಜೋಕ್ ಲೇಗ ಮತ ಓಮಿಲ್ ತೋಚಿನದ ಅದ ಬನ್ನಿ ನಿಜ 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 ಮುರನಿ ಆಶಾ ಕಾರ್ಯಕರ್ತರು ಸ್ಟೇಟಸ್ ಇರ್ ಬರ್ದಿತ್ತಿರ್ ಯಾನ ಅರಡ ಕೇಂದ್ರ ಒಂಜಿ ಈ ಸ್ಟೇಟಸ್ ಇರ್ ಬಾಣ್ಯ ಅತ್ತಂದೆ ಉಂದಿನ ಕೊಂಜಾಲ ರೆಸ್ಪಾನ್ಸ್ ಇರ್ಪ ಯಾನ್ ಪಂಚೆ ಅವಲು ಪಂಚಾಯತ್ ಇರಿ ಅವಲು ರೆಸ್ಪಾನ್ಸ್ ಜೆಪ್ಪು ಜೇರ ಅವಲು ಅಂದ ಪಣದಲ್ಲೇ ಓಕೆ ಓಕೆ ಗಾಂಧಿನಗರ ಜಂಕ್ಷನ್ ಅತ್ತೆ ಅವು ನೀರ್ ತುಯ್ಯರಡ ಉಂಡತೆ ಇಂದು ಐತೆ ಮುಕ್ತ ಪೋವಾಯರ್ ಓಕೆ ಓಕೆ ಎಸ್ ಸರ್ ಎಸ್ ಖಂಡಿತ ಈ ಗಾಂಧಿನಗರ ನಿತಿನರ ನಕ್ಕೊಂಜಿ ಫುಲ್ ಸ್ಟಾಪ್ ಗೊರೋಡೆ ಗೊತ್ತಾ ಎಸ್ ಎಸ್ ಓಕೆ ಓಕೆ ಸರ್ ತುಲೆ ಇದು ಇರ್ಪ ಪಣ್ಣಿನೆಡ್ಡ ಅಂತ ತುಲೆ ಒಂಜಿ ಎಂಕುಲ ಅವೆಂತೂಪ ಎಂಕುಲ ಕವರ್ ಮಣ್ಪ ಓಕೆ ಆ ವಿಚಾರ ಅಂತೂಪ ಅಂಡ್ ಅಗೇನ್ ನಮ್ಮ ಜಿಲ್ಲಾ ಮಲೇರಿಯಾ ನಿಯಂತ್ರಣ ಅಧಿಕಾರಿ ಉಲ್ಲೇರ್ ಪಣ್ಣಾಗ ಈ ಒಂಜಿ ವಿಚಾರ ವೆರಿ ಸೀರಿಯಸ್ ಇನ್ನೇನ ವೆರಿ ಸಿಂಪಲ್ ಆತರ ಪಂದ ಅಸಡ್ಡೆ ಮನ್ ಪರೆ ಜಿ ಈ ವಿಚಾರ ಗೊತ್ತಾಂಡತೆ ಪನಗ ಅಕುಲ್ಲಾ ಮಲ್ಕನ ಒಂದೇ ವಿಷಯ ಬೇಲೆ ಮೂಲು ಪುದರ್ ಪನ್ನ ಸರಿ ಗೊತ್ತಾಂ ಗೊತ್ತಾಂ ಟಾರ್ಗೆಟ್ ಮಲ್ಪ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಗೊತ್ತಾಂ 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 ಸರ್ ಅಣ್ಣ ಇರೋ ನೀಗ ಕನ್ಸರ್ನ್ ಈ ಕಾಲ್ ಮಾಡ್ತಾರ ಅಂತ ನಾನು ದೀಪ ಶೆಟ್ಟಿ ಗಾರ್ನ ಫ್ರೆಂಡ್ ಕ್ಲೋಸ್ ಓಕೆ ಓಕೆ ಎಸ್ ಎಸ್ ಓಕೆ ಸರ್ ಅಂಡ್ ಮೂಲು ಒಂಜಿ ಪುದರ್ ಪನ್ನ ಟಾರ್ಗೆಟ್ ಮಲ್ಪ ಇರೆ ಐಕೋಸ್ಕರ ಎಂ ಪುದರ್ ಪನ್ನ ಜಿರೆ ಓಕೆ ಓಕೆ ಎಸ್ ಸರ್ ಎಸ್ ಸರ್ ಇಜಿ ನನ್ನ ಅರಡ ಒಂಜಿ ಪಂದ್ ಉಂಡತೆ ಫುಲ್ ಸ್ಟಾಪ್ ಕೊರಡೆ ಏತು ಪೈಪ್ ಉಂಡು ಗೊತ್ತುಂಡ ಅಡಿಟ್ ಓಕೆ ಓಕೆ ಸರಿ ಸರ್ ತೂಕ ನೆತ್ತ ಬಗ್ಗೆ ಎಸ್ ನಮ್ಮ ನವೀನ್ ಚಂದ್ರ ಸರ್ ತೂಪೇರ್ ಆಯ್ತು ಒಟ್ಟಿಗೆ ಇರೋ ನಂಬರ್ ಲ ಇಂಕ್ಲೇಡ್ ಫೀಡ್ ಆಪಣ ಆ ನಂಬರ್ ದೇ ತೊಂದು ಪ್ರಾಬ್ಲಮ್ ಇತ್ತು ಎಂಕಲು ಎಂಕಲ ನ್ಯೂಸ್ ರಿಪೋರ್ಟರ್ ಬರ್ಪೇರೆ ಕವರ್ ಮಲ್ಪ ಅವೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಏನ್ ಹೇಳ್ತೀರಾ ಸರ್ ಇದು ಈಗ ನೋಡಿ ಇದು ಎಲ್ಲ ಇಂಥ ತುಂಬಾ ಸಮಸ್ಯೆಗಳು ಆಯಾಯ ಸ್ಥಳೀಯಾಡಿತ ಲೆವೆಲ್ ಅಲ್ಲಿ ತುಂಬಾ ಕಡೆ ಇರ್ತದೆ ಸಾಕಷ್ಟು ಕಾರಣಗಳಿಂದ ಅವುಗಳು ಕೆಲವೊಂದ್ಸಲ ಸಾಲ್ವ್ ಆಗುವುದಿಲ್ಲ ಕೆಲವೊಂದ್ಸಲ ಲ್ಯಾಂಡ್ಗೆ ಸಂಬಂಧಪಟ್ಟ ಡಿಸ್ಪ್ಯೂಟ್ಸ್ ಇರಬಹುದು ಖಂಡಿತವಾಗಿ ಈಗ ಅವರು ಹೇಳಿದ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಯವರಿಗೆ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ತಿನ ಹಿರಿಯ ಅಧಿಕಾರಿಗಳ ಮೂಲಕ ಅಥವಾ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿ ಅವರಿಗೆ ಅದರ ಬಗ್ಗೆ ತಿಳಿಸ್ಬೋದು ಈ ರೀತಿ ತೊಂದರೆ ಇದೆ ಸರ್ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಆದೇಶ ನೀಡಿ ಅಂತ ಹೇಳಿ ಖಂಡಿತ ನೀಡ್ತಾರೆ ಈಗ ಮೊದಲನೇದಾಗಿ ಅಲ್ಲಿ ಏನು ಅಂತ ಹೇಳಿದ್ರೆ ನೀರು ಬಿಡೋರು ಯೋಚಿಸ್ಬೇಕು ಹುಟ್ಟಿದ ಸೊಳ್ಳೆ ಅವನಿಗೆ ಕಚ್ಚಬೇಕು ಅಂತ ಈಗ ಫೋನ್ ಮಾಡಿದವರಿಗೆ ಕಚ್ಚಬೇಕು ಅಂತ ಇಲ್ಲ ಅಲ್ಲೇ ಮಕ್ಕಳಿಗೆ ಕಚ್ಚಬೇಕು ಅಂತ ಇಲ್ಲ ಸುತ್ತಲಿನ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರಿಗೂ ಕಚ್ಚಬಹುದು ನಿಜ ಅದೇ ಅರ್ಧ ಕಿಲೋಮೀಟರ್ ಈಗ ಇದರದ್ದು ತುಂಬಾ ಒಂದು ಟ್ರಾಜಿಡಿ ಇದೆ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಮನೆಯನ್ನು ಇಟ್ಕೊಂಡ್ರು ನಿಮ್ಮ ಟೈರ್ಸ್ ಕ್ಲೀನ್ ಆಗಿ ಇಟ್ಕೊಂಡ್ರು ನೀವು ಮನೆ ಮುಂದೆ ಯಾವುದೇ ಟೈರ್ ಇಡದಿದ್ರು ನಿಮ್ಮ ಮನೆಯಲ್ಲಿ ಎಲ್ಲಿ ಕೂಡ ನಿಂತ ನೀರಲ್ಲಿ ಟಾಂಕಿಯಲ್ಲಿ ಅಲ್ಲಾಗ್ಲಿ ಎಲ್ಲೂ ಸರಿಯಾಗಿ ಮುಚ್ಚಳ ಇಟ್ಟು ಎಲ್ಲೂ ಸೊಳ್ಳೆ ಪರದೆಯನ್ನು ಸರಿಯಾಗಿ ಉಪಯೋಗಿಸಿದ್ರು ಹತ್ತಿರದ ಮನೆಯವರು ಅಥವಾ ಪಕ್ಕದ ಎರಡು ಮೂರು ಮನೆಯಲ್ಲಿ ಎಲ್ಲಿಯಾದರೂ ಒಂದು ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆದರೆ ಆ ಸೊಳ್ಳೆ ಅಲ್ಲಿಂದ ನಿಮ್ಮ ಮನೆಗೂ ಬರ್ತದೆ ನಿಜ ನಿಜ ಆದ ಕಾರಣ ನಾವು ಮಾತ್ರ ಅಲ್ಲ ನಮ್ಮ ಪರಿಸರ ಕೂಡ ಸರಿ ಆಗ್ಬೇಕು ಕೇವಲ ನಾನು ನನ್ನ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ತೇನೆ ನಾನು ಡೆಂಗ್ಯೂಯಿಂದ ಪಾರಾಗ್ತೇನೆ ಅಂತ ಹೇಳಲಿಕ್ಕೆ ಆಗಲ್ಲ ನಾನು ನನ್ನ ಪರಿಸರ ಎರಡೂ ಸರಿಯಾಗಿದ್ರೆ ಮಾತ್ರ ಡೆಂಗ್ಯೂ ರೋಗವನ್ನು ಸರಿಪಡಿಸಬಹುದು ನಿಜ ನಾನು ನನ್ನ ಪರಿಸರ ಎರಡು ಸರಿ ಇರಬೇಕು ಕರೆಕ್ಟ್ ಕರೆಕ್ಟ್ ಸರ್ ಈಗ ಇಂಥ ಒಂದು ವಿಚಾರಗಳು ಬಂದಾಗ ಅಂದ್ರೆ ಈಗ ಕರೆ ಮಾಡಿದ್ರು ಇಂಥ ಅನೇಕ ಪ್ರಕರಣಗಳು ಇದೆ ಅಂತ ಬಂದಾಗ ಅಂದ್ರೆ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ರೆ ಸ್ವಲ್ಪ ಈ ರೀತಿಯ ಒಂದು ಅಸಡ್ಡೆ ಮಾಡ್ತಾ ಇದ್ರೆ ಅಥವಾ ಈ ರೀತಿಯ ಡೆಬಿಡಂಗಿತನ ಮಾಡ್ತಾರೆ ಅಂತ ಬಂದಾಗ ಅವ್ರಿಗೆ ಕೂಡ ಸ್ವಲ್ಪ ಬಿಸಿ ಮುಟ್ಟಬೇಕಾಗುತ್ತೆ ಮುಟ್ಟಿಸಬೇಕಾಗುತ್ತೆ ಯಾಕಂದ್ರೆ ಒಂದು ಪ್ರಾಣ ಹೋಗುತ್ತೆ ಅಥವಾ ಈ ಒಂದು ವಿಚಾರ ಈ ಒಂದು ಕಾಯಿಲೆ ಎಷ್ಟು ಗಂಭೀರವಾಗಿದೆ ಅಂತ ಬಂದಾಗ ಆ ಗಂಭೀರತೆ ನಾವು ಅರಿತುಕೊಳ್ಬೇಕು ತಗೊಳ್ಳಿದಾಗ ಎಸ್ ಇದು ನಮ್ಮ ಮನೆ ಹತ್ರ ಇದೆ ಅಂತ ಬಂದಾಗ ಇದು ನಾಟ್ ಓನ್ಲಿ ನಮ್ಮ ಅವರುಗಳಿಗೆ ಮಾತ್ರ ನಮಗೂ ಕೂಡ ಹರಡುತ್ತೆ ಇದು ಕನ್ಸರ್ನ್ ಇರಬೇಕು ಹಾಗಾಗಿ ಆ ಒಂದು ಮನೆಯಿಂದ ಅಥವಾ ಆ ಒಂದು ನಾಲ್ಕು ಮನೆಯಿಂದ ಆಗ್ತಾ ಇರುವಂತಹ ಜಟಪಟಿಗಳಿಂದ ಉಳಿದಂತ ನಮ್ಮ ಸಮಾಜ ಹಾಳಾಗಬಾರ್ದು ನಿಮ್ಮ ಹತ್ರ ಕೇಳುವಂತ ಸರ್ ಆಸ್ ಎ ಅಧಿಕಾರಿ ಆಗಿ ತಾವು ತಮ್ಗೆ ಯಾವ ರೀತಿ ಈ ಒಂದು ವಿಚಾರವನ್ನ ಬಗೆಹರಿಸಬೇಕು ಅಂದ್ರೆ ಅನೇಕ ಜನ ನೋಡ್ತಾ ಇದೆ ದಟ್ಸ್ ವೈ ನಾಳೆ ಅವರಿಗೆ ಒಂದು ಭರವಸೆ ಮೂಡಬಹುದು ಎಸ್ ಈ ಬಗ್ಗೆ ಮಾಹಿತಿಯನ್ನು ಕೊಡಬಹುದು ಈಗ ಮೊದಲನೇದಾಗಿ ಯಾವುದೇ ರೀತಿಯ ಈ ರೀತಿಯ ಡಿಸ್ಪ್ಯೂಟ್ಸ್ ಅಥವಾ ಈ ರೀತಿಯ ನೀರು ನಿಂತರೆ ಅಥವಾ ನೀರಿನ ತೊಂದರೆ ಆದರೆ ಪಂಚಾಯತ್ ಈ ಗ್ರಾಮೀಣ ಮಟ್ಟದಲ್ಲಿ ಸ್ಥಳೀಯ ಪಂಚಾಯತ್ ಅವರಿಂದಲೇ ಅದರ ಬೇಕಾದ ವ್ಯವಸ್ಥೆ ಆಗ್ತದೆ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ಅಧಿಕಾರಿಗಳು ಮಾಡ್ತಾರೆ ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಅಥವಾ ಅವರ ಒಟ್ಟಿಗೆ ಇರುವಂತ ಉಳಿದ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಸಾಕಷ್ಟು ಕೆಲಸ ಕಾರ್ಮಿಕರಿದ್ದಾರೆ ಅವ್ರು ಮಾಡ್ತಾರೆ ಕೆಲವೊಂದಷ್ಟು ಕಡೆ ಸಮಯದ ಅಭಾವ ಇರ್ಬೋದು ಅಥವಾ ಹೆಚ್ಚಿನ ಕೆಲಸದ ಒತ್ತಡ ಇರ್ಬೋದು ತುಂಬಾ ಜಾಗದಲ್ಲಿ ಒಂದೇ ಟೈಮಲ್ಲಿ ಈಗ ಮಳೆ ಬರುವಾಗ ಸಾಕಷ್ಟು ಜಾಗದಲ್ಲಿ ನಿಲ್ತದೆ
ಸೊ ಮೊದಲಿಗೆ ನಮ್ಮ ಕರ್ತವ್ಯ ಏನು ಅಂತ ಹೇಳಿ ನಮ್ಮ ಮನೆಯಲ್ಲಿ ಅಥವಾ ನಮ್ಮಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನೋಡುವ ಒಂದು ಮನೋಭಾವನೆ ಜನರಲ್ಲಿ ಬಂದರೆ ಇಂಥ ತೊಂದರೆಗಳು ಸ್ಥಳೀಯ ಆಡಳಿತದಿಂದಾಗಲಿ ಅಥವಾ ಮಹಾನಗರ ಪಾಲಿಕೆಯ ಮೇಲಾಗಿ ಒತ್ತಡ ಬೀಳೋದು ತುಂಬಾ ಕಮ್ಮಿ ಆಗ್ತದೆ ಓಕೆ ಓಕೆ ಸರ್ ಜೊತೆಗೆ ಇಲ್ಲಿ ಮಲೇರಿಯಾ ಮತ್ತು ಡೆಂಗ್ಯೂ ಅಂತ ಬಂದಾಗ ಎರಡೂ ಕೂಡ ಭಯಾನಕವಾಗಿರುವಂತಹ ಕಾಯಿಲೆ ಅದರಲ್ಲೂ ಕೂಡ ಡೆಂಗ್ಯೂ ಅಂತ ಬಂದಾಗ ಮದ್ದಿಲ್ಲ ತುಂಬಾ ಕಷ್ಟಕರವಾಗಿರುವಂತಹ ಕಾಯಿಲೆ ಆ ಒಂದು ವಿಪರೀತ ಹಂತಕ್ಕೆ ಹೋಗುತ್ತೆ ನಾವು ನೋಡಿದ್ದೇವೆ ಆ ರೋಗ ಈಗ ಅವರು ಹೇಳಿದ ಗಂಜಿ ಮಠಕ್ಕೆ ನಮ್ಮ ಸಂಬಂಧಪಟ್ಟ ವೈದ್ಯಾಧಿಕಾರಿಯವರು ಭೇಟಿ ನೀಡಿ ಆ ಬಗ್ಗೆ ವಿಶದವಾದ ವಿವರಣೆಯನ್ನು ಖಂಡಿತ ಪಡತಳಿ ಆಡಳಿತಕ್ಕೆ ನೀಡಿ ಅಲ್ಲದೆ ಮುಂದಿನ ಕ್ರಮಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿ ಮತ್ತು ತಾಲೂಕು ಪಂಚಾಯತಿ ಖಂಡಿತ ನೀಡುವಂತ ಭರವಸೆಯನ್ನು ನಮ್ಮ ಸೈಡ್ ಇಂದ ಕೊಡ್ತೇವೆ ಖಂಡಿತ ಮಾಡ್ತಾರೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ ಒಂದು ಕೆಲಸ ಆಗಬೇಕು ಯಾಕಂದ್ರೆ ನಾಳೆ ಸಮಾಜ ಈ ಒಂದು ನಾಲ್ಕು ವಿಚಾರಗಳಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗಬಾರದು ಅಥವಾ ಸಮಾಜ ಕೂಡ ಈ ಒಂದು ರೋಗಗಳಿಂದ ಸಂಕಷ್ಟವನ್ನು ಎದುರಿಸುವಂತೆ ತಪ್ಪಬೇಕು ಅದರ ವಿಚಾರವನ್ನು ಹೇಳ್ತಾ ಇರುವಂಥದ್ದು ಜೊತೆಗೆ ಸರ್ ಈಗ ಒಬ್ಬರು ಕರೆ ಮಾಡಿದಾಗ ಒಂದು ವಿಚಾರವನ್ನು ಹೇಳಿದರು ಜೊತೆಗೆ ವೈರಲ್ ಫೀವರ್ ಕಡು ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಮಲೇರಿಯಾ ಡೆಂಗ್ಯೂ ವೈರಲ್ ಫೀವರ್ಗಳು ಶೀತ ಜ್ವರ ಬಂದು ಹೋಗೋದು ಮಳೆ ಬಂದಾಗ ಜ್ವರ ಅನ್ನೋದು ಸಾಮಾನ್ಯ ಶೀತ ಅನ್ನೋದು ಸಾಮಾನ್ಯ ಇದು ಮನುಷ್ಯ ಅಂತ ಬಂದಾಗ ಅದನಿಗೆ ಜ್ವರ ಶೀತ ಲಕ್ಷಣಗಳು ಸರ್ವೇ ಸಾಮಾನ್ಯ ಅದನ್ನು ಅಲ್ಲಗಳೆಯುವಂತಿಲ್ಲ ಅದನ್ನು ದೊಡ್ಡ ವಿಷಯ ಮಾಡುವಂಥದ್ದು ಕೂಡ ಇಲ್ಲ ಅಂತ ಅನೇಕ ಜನರು ಹೇಳುವಂಥವರಿದ್ದಾರೆ ಸೊ ಇವರುಗಳ ನಡುವೆ ಹೌ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಈ ಮಲೇರಿಯಾ ಡೆಂಗ್ಯೂ ಅನ್ನೋ ಪ್ರಶ್ನೆ ಅದಕ್ಕೂ ಸಾಕಷ್ಟು ನೋಡಿ ಮೊದಲನೇದಾಗಿ ನಿಮ್ಮ ಸ್ಥಳೀಯ ವೈದ್ಯರು ನಿಮ್ಮ ಊರಿನ ವೈದ್ಯರು ಅವರಿಗೆ ಆ ಊರಲ್ಲಿ ಯಾವ ರೀತಿಯ ಜ್ವರ ಹರಡ್ತಾ ಇದೆ ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿ ಇರ್ತದೆ ಅದು ಎರಡು ರೀತಿಯಲ್ಲಿ ಇರ್ತದೆ ಊರಿನ ವೈದ್ಯರಿಗೆ ಊರಿನ ಆರೋಗ್ಯಾಧಿಕಾರಿ ಇರ್ತಾರೆ ಅಲ್ಲಿ ಸ್ಥಳೀಯ ಸರ್ಕಾರಿ ವೈದ್ಯರು ಇರ್ತಾರೆ ಅವರಿಗೆ ಸರಿಯಾಗಿ ಗೊತ್ತಿರ್ತದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮದೇ ಆದ ಒಂದು ಸರ್ವಿಲೆನ್ಸ್ ಸಿಸ್ಟಮ್ ಅಂತ ಇರ್ತದೆ ನಾವು ಅದರ ಮೂಲಕ ಈಗ ನಿಮ್ಮ ಸೈಡಲ್ಲಿ ನಿಮ್ಮ ಊರಲ್ಲಿ ಇಂಥ ರೋಗ ಹರಡ್ತಾ ಇದೆ ಅನ್ನುವ ಸಂದೇಶವನ್ನು ಡಿಸ್ಟ್ರಿಕ್ಟ್ ಸರ್ವಿಲೆನ್ಸ್ ಆಫೀಸಿಂದ ಅವರಿಗೆ ಕಳಿಸ್ತಾರೆ ಈಗ ನಿಮ್ಮ ಊರಲ್ಲಿ ಕೋವಿಡ್ ಹರಡ್ತಾ ಇದೆ ನಿಮ್ಮ ಊರಲ್ಲಿ ಟೈಫಾಯ್ಡ್ ರೋಗ ಹರಡ್ತಾ ಇದೆ ನಿಮ್ಮ ಊರಲ್ಲಿ ಇಲಿ ಜ್ವರ ಹರಡ್ತಾ ಇದೆ ನಿಮ್ಮ ಏರಿಯಾದಲ್ಲಿ ಡೆಂಗ್ಯೂ ರೋಗ ಹರಡ್ತಾ ಇದೆ ಸೊ ಅಲ್ಲಿಯ ವೈದ್ಯರಿಗೆ ಫಸ್ಟಿಗೆ ಗೊತ್ತಾಗುತ್ತೆ ಸೊ ಯಾವುದೇ ಜ್ವರ ಬರಲಿ ಮೊದಲಿಗೆ ನಿಮ್ಮ ಹತ್ತಿರದ ಸರ್ಕಾರಿ ವೈದ್ಯರಿಗೆ ಮಾಹಿತಿ ತಿಳಿಸಿ ಆಗ ಅವರು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅದು ಶೀತ ಜ್ವರನ ಅಥವಾ ಅದರಲ್ಲಿ ಟೈಫಾಯ್ಡ್ ಇರ್ಬೋದಾ ಅಥವಾ ಅದು ಡೆಂಗು ಇರ್ಬೋದಾ ಮಲೇರಿಯಾ ಇರ್ಬೋದಾ ನೋಡಿ ಮಲೇರಿಯಾದ್ದು ಅಲ್ಲೇ ಆಗಲೇ ಪರೀಕ್ಷೆ ಮಾಡ್ತಾರೆ ಡೆಂಗುಗೆ ಸಂಬಂಧಪಟ್ಟ ಹಾಗೆ ಸಂಶಯ ಇದ್ದ ತಕ್ಷಣ ಆ ಪರೀಕ್ಷೆಯನ್ನು ಸಂಬಂಧಪಟ್ಟವರಿಗೆ ಕಳಿಸ್ತಾರೆ ಅಲ್ಲೇ ಪ್ಲೇಟ್ಲೆಟ್ TC DC ಉಳಿದಂಥ ಸಿಂಪಲ್ ಪರೀಕ್ಷೆಯನ್ನು ಅಲ್ಲೇ ಮುಗಿಸ್ತಾರೆ ಅಗತ್ಯ ಏನು ಅಂತ ಹೇಳಿದರೆ ನಾವು ಜ್ವರ ಬಂತು ಅಂತ ಮನೆಯಲ್ಲಿ ಕೂತ್ಕೊಂಡು ಯಾವುದೋ ಕೈಗೆ ಸಿಕ್ಕಿದ ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಕುಡಿಯುವುದು ಖಂಡಿತ ತಪ್ಪು ಜ್ವರ ಬಂದಿದೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಜ್ವರ ಹರಡ್ತಾ ಇದೆ ಅನ್ನುವ ಮಾಹಿತಿಯನ್ನು ಸ್ಥಳೀಯ ಆರೋಗ್ಯಾಧಿಕಾರಿಯವರಿಗೆ ಸ್ಥಳೀಯ ಯಾರು ಆಶಾ ಇದ್ದಾರೆ ಅವರ ಮೂಲಕ ತಿಳಿಸ್ಬೋದು ಅಥವಾ ತಾವು ಸ್ವತಃ ಸ್ಥಳೀಯ ಆರೋಗ್ಯಾಧಿಕಾರಿಯನ್ನು ಭೇಟಿಯಾಗಬಹುದು ಇದು ಅಗತ್ಯ ನಾನೇ ಈಗ ಮಂಗಳೂರಿನಲ್ಲಿ ಈಗ ಉಡುಪಿಯ ಜಟ್ಕಳಲ್ಲಿ ಡೆಂಗು ಇದೆ ಅಂತ ಗೊತ್ತಾಗುವುದು ಅಲ್ಲಿಯ ವೈದ್ಯಾಧಿಕಾರಿ ಈಗ ಜಟ್ಕಲ್ನಿಂದ ಒಬ್ಬ ವ್ಯಕ್ತಿ ಇಲ್ಲಿ ಡೈರೆಕ್ಟ್ ಆಗಿ ಬಂದು ನನಗೆ ಜ್ವರ ಇದೆ ಅಂತ ಹೇಳಿದ್ರೆ ಆಗ ಇಲ್ಲಿಯ ವೈದ್ಯಾಧಿಕಾರಿ ಅದರ ಬಗ್ಗೆ ಯೋಚಿಸಲ್ಲ ಯೋಚಿಸ್ಲಿಕ್ಕೆ ಒಂದು ಸ್ವಲ್ಪ ಸಮಯ ತಗೋತಾರೆ ಬಟ್ ಅಲ್ಲಿಯ ವೈದ್ಯಾಧಿಕಾರಿ ಕೂಡಲೇ ಗೊತ್ತಾಗ್ತದೆ ಇವತ್ತು ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಸೊ ಇದು ಡೆಂಗ್ಯೂ ಆಗಿರ್ಬೋದು ಸ್ಥಳೀಯ ಯಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರು ಇರ್ತಾರೆ ಅಥವಾ ಅಲ್ಲಿಯ ಆರೋಗ್ಯ ಸಿಬ್ಬಂದಿಯವರು ಇರ್ತಾರೆ ಅವರಿಗೆ ಖಚಿತವಾದ ಮಾಹಿತಿ ಇರ್ತದೆ ಯಾವ ರೋಗ ಆ ಪ್ರದೇಶದಲ್ಲಿ ಹರಡ್ತಾ ಇದೆ ಅಂತ ಸೊ ಅವರನ್ನು ಮೊದಲಿಗೆ ನೆಚ್ಚಿಕೊಳ್ಬೇಕು ಎರಡನೇದಾಗಿ ಯಾವುದೇ ಜ್ವರವನ್ನು ನಿರ್ಲಕ್ಷಿಸಬಾರ್ದು ಅದು ಡೆಂಗು ಇರಬಹುದು ಅಥವಾ ಡೆಂಗು ಇಲ್ಲದೆ ಇರಬಹುದು ಈಗ ಡೆಂಗು ಇಲ್ಲದೆ ಸಾಮಾನ್ಯ ಜ್ವರ ಕೂಡ ನಿರ್ಲಕ್ಷ್ಯ ಮಾಡಿದ್ರೆ ತೊಂದರೆ ಆಗ್ಬಹುದು ಸಾಮಾನ್ಯ ಜ್ವರ ಕೂಡ ನಿರ್ಲಕ್ಷ್ಯ ವಹಿಸಿದ್ರೆ ತೊಂದರೆ ಆಗ್ಬಹುದು ಆದ ಕಾರಣ ಎಲ್ಲಾ ಜ್ವರವನ್ನು ನಾನು ನಿರ್ಲಕ್ಷಿಸಿ ಮನೆಯಲ್ಲಿ ಕೂರ್ತೇನೆ ಅಂತ ಹೇಳಿದ್ರೆ ಅದು ಶುದ್ಧ ತಪ್ಪು ಓಕೆ 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 ಜೊತೆಗೆ ವೈರಲ್ ಫೀವರ್ ಜೊತೆಗೆ ಡೆಂಗ್ಯೂ ಅಥವಾ ಮಲೇರಿಯಾ ಅಂತ ಬಂದಾಗ ವೈರಲ್ ಫೀವರ್ ಬಂತು ಅಂತ ಬಂದಾಗ ಏನು ಸಣ್ಣ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಕೂತ್ಕೊಳ್ಳುವುದನ್ನ ನಾವು ಕಡಿಮೆ ಮಾಡಬೇಕು ನೇರವಾಗಿ ನಮ್ಮ ಹತ್ತಿರದಲ್ಲಿರುವಂತಹ ಡಾಕ್ಟರ್ನ ವೈದ್ಯರನ್ನು ಭೇಟಿಯಾಗಿ ಅಲ್ಲಿ ಸರಿಯಾದ ಅದಕ್ಕೆ ಬೇಕಾದ ವ್ಯವಸ್ಥಿತವಾದ ಒಂದು ಸ್ಟ್ರಾಟಜಿ ಇರ್ತದೆ ಯಾವುದನ್ನು ಪರೀಕ್ಷೆ ಮಾಡಬೇಕು ಯಾವುದರ ನಂತರ ಯಾವುದನ್ನು ಪರೀಕ್ಷೆ ಮಾಡಬೇಕು ಈಗ ನೀವಾಗಿ ಹೋದ ಕೂಡಲೇ ಏನ್ ಮಾಡ್ತೀರಿ ನನಗೆ ಇದನ್ನೇ ಪರೀಕ್ಷೆ ಮಾಡಿ ಇದನ್ನೇ ಪರೀಕ್ಷೆ ಆ ರೀತಿಯ ಮನೋಭಾವನೆಯನ್ನು ಬಿಡಬೇಕು ನಿಮ್ಮ ರೋಗದ ಪತ್ತೆ ಕೆಲಸವನ್ನು ನಿಮ್ಮ ವೈದ್ಯರಿಗೆ ಬಿಟ್ಟು ಬಿಡಬೇಕು ಅವರು ಯೋಚಿಸ್ತಾರೆ ಯಾವ ಇವತ್ತು ಡೆಂಗು ಪರೀಕ್ಷೆ ಮಾಡಿಸಬೇಕಾ ಈ ವ್ಯಕ್ತಿದ್ದು ಮಲೇರಿಯಾ ಮಾಡಿಸ್ಬೇಕಾ ಅಥವಾ ಬೇರೆ ಟೈಫಾಯ್ಡ್ ಮಾಡಿಸ್ಬೇಕಾ
ಅದನ್ನು ಅವರು ತೀರ್ಮಾನಿಸಿ ಅದಕ್ಕೆ ಬೇಕಾದ ಸೂಕ್ತ ಚಿಕಿತ್ಸೆಯನ್ನು ಖಂಡಿತ ನೀಡುತ್ತಾರೆ ಓಕೆ ಯಾವಾಗ ರೋಗ ಹರಡ ಅದರಿಂದ ಎರಡು ಪ್ರಯೋಜನ ನೋಡಿ ಈಗ ಒಬ್ಬ ವ್ಯಕ್ತಿ ಹೊಸ ಊರು ಒಂದು ಊರಲ್ಲಿ ಹೋಗಿ ಸ್ಥಳೀಯ ವೈದ್ಯರಿಗೆ ತಿಳಿಸಿದ್ರೆ ಆರೋಗ್ಯಾಧಿಕಾರಿಗೆ ತಿಳಿಸಿದ್ರೆ ಅಲ್ಲಿ ಯಾವ ರೀತಿಯ ಜ್ವರ ಹರಡಲಿಕ್ಕೆ ಶುರುವಾಯಿತು ಅನ್ನೋದು ವೈದ್ಯಾಧಿಕಾರಿಯವರಿಗೂ ಗೊತ್ತಾಗ್ತದೆ ಸೊ ಪ್ರಿವೆಂಟಿವ್ ಪಾರ್ಟ್ ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಕೂಡ ವೈದ್ಯಾಧಿಕಾರಿಯವರು ಅವರ ಸೈಡಿಂದ ಮಾಡಲಿಕ್ಕೆ ಒಳ್ಳೇದಾಗ್ತದೆ ಅವರು ಸ್ಥಳೀಯ ಅಲ್ಲಿಯ ಗ್ರಾಮ ಪಂಚಾಯತಿಗೆ ತಿಳಿಸ್ತಾರೆ ನೋಡಿ ನಿಮ್ಮ ಪಂಚಾಯತ್ ಏರಿಯಾದಲ್ಲಿ ಇಂಥ ರೋಗ ಹರಡ್ತಾ ಇದೆ ಸೊ ಅಂತ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತದೆ ಇದು ಸ್ಟಾರ್ಟ್ ಆಗಬೇಕಾದ್ರೆ ಜನ ಎಚ್ಚೆತ್ತುಕೊಳ್ಬೇಕು ಜನ ಹೋಗಿ ತಿಳಿಸ್ಬೇಕು ಪರೀಕ್ಷೆಯನ್ನು ಮಾಡ್ಕೊಳ್ಬೇಕು ಹಾಗೂ ತಿಳಿಸ್ಬೇಕು ಫ್ಯಾಕ್ಟ್ ಫ್ಯಾಕ್ಟ್ ಜೊತೆಗೆ ಸರ್ ಈ ಡೆಂಗ್ಯೂ ಮಲೇರಿಯಾ ಎರಡೂ ಕೂಡ ಸೊಳ್ಳೆಗಳಿಂದ ಹರಡುವಂತಹ ಒಂದು ರೋಗ ಒಂದ್ ಕಡೆ ಇಲ್ಲಿ ಡೆಂಗ್ಯೂ ಹಗಲು ಹೊತ್ತಿನಲ್ಲಿ ಸೊಳ್ಳೆ ಕಚ್ಚಿದ್ರೆ ಬರುವಂತ ರೋಗ ಆದ್ರೆ ಮಲೇರಿಯಾ ಅಂತ ಬಂದ್ರೆ ರಾತ್ರಿ ಹೊತ್ತಿನಲ್ಲಿ ನಾವು ಜಾಗ್ರತೆಯಿಂದ ಇರಬೇಕಾಗುತ್ತೆ ಜೊತೆಗೆ ಇವೆರಡರಲ್ಲೂ ಕೂಡ ಮತ್ತೊಂದು ಸಾಮ್ಯತೆ ಅಂತ ಬಂದಾಗ ಡೆಂಗ್ಯೂ ಸೊಳ್ಳೆಗಳು ಅತ್ಯಂತ ಕ್ಲೀನ್ ನೀರಲ್ಲಿ ಕ್ಲೀನ್ ನೀರಿನಲ್ಲಿ ಹುಟ್ಟುವಂತದ್ದು ವಾಟ್ ಅಬೌಟ್ ಮಲೇರಿಯಾ ಸರ್ ಖಂಡಿತ ಈ ಎರಡು ಸೊಳ್ಳೆಗಳು ತುಂಬಾ ಚೆನ್ನಾಗಿರುವ ನೀರಲ್ಲೇ ಹುಟ್ಟುತ್ತದೆ ಇದೊಂದನ್ನ ನಾವು ಗಮನಿಸಬೇಕು ಯಾಕಂದ್ರೆ ನಾವು ಕ್ಲೀನ್ ಇದೆ ನೀರು ಅಂತ ಬಂದಾಗ ಅಲ್ಲ ಈ ಒಂದು ಸತ್ಯ ವಿಷಯನ್ನು ಜನ ಇನ್ನು ಕೂಡ ನೋಡಿ ನೀವು ಮೊದಲ ಬಾರಿಗೆ 2019ರಲ್ಲಿ ನಮ್ಮಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಡೆಂಗ್ಯೂ ಔಟ್ ಬ್ರೇಕ್ ಆಯಿತು ತಾವು ಕೂಡ ತಮ್ಮ ಮಾಧ್ಯಮದ ಮೂಲಕ ಇದೇ ನಮ್ಮ ಟಿವಿ ಮೂಲಕ ನಾವು ಸಾಕಷ್ಟು ನಮ್ಮ ಕುಡ್ಲದಲ್ಲಿ ನಾವು ಸಾಕಷ್ಟು ಈ ಟಿವಿ ಮಾಧ್ಯಮದಲ್ಲಿ ಮಾತಾಡಿದ್ದೇವೆ ಆಗ ನಿಮ್ಮ ಈ ಮಾಧ್ಯಮದ ಮೂಲಕ ಕೂಡ ಜನರಿಗೆ ಅರಿವು ಕೊಡುವ ಸಾಧ್ಯತೆ ಆಗಿದೆ ಅವತ್ತಿನ ಆ ಡೆಂಗ್ಯೂ ಎಪಿಡೆಮಿಕ್ ಅಲ್ಲಿ ಏನಿಲ್ಲ ಅಂದ್ರೂ ಸುಮಾರು 2000ದಷ್ಟು ಜನರಿಗೆ ಡೆಂಗ್ಯೂ ಬಂದಿತ್ತು ಇವತ್ತಿನ ಎಷ್ಟು ಪಾಲು ಜಾಸ್ತಿ ಅವತ್ತು ಇವತ್ತಿನವರೆಗೆ ತಾವು ಕಂಟಿನ್ಯೂಸ್ ಆಗಿ ಸ್ವಚ್ಛ ನೀರು ಶುದ್ಧ ನೀರು ನಿಂತ ನೀರು ಅನ್ನೋ ಹೇಳಿದ ನಂತರ ಈಗ ಜನ ಒಂದಷ್ಟು 100ರಲ್ಲಿ 70% ಜನ ಒಪ್ಪಿಕೊಳ್ತಾರೆ ಹೌದು ಆ ನೀರಲ್ಲಿರುವ ಹುಳ ಅದು ಹುಳ ಅಲ್ಲ ಇದು ಸೊಳ್ಳೆಯ ಮರಿ ಅನ್ನೋ ಒಂದು ಸತ್ಯ ವಿಷಯವನ್ನು ಇವತ್ತು ಜನ ಒಪ್ತಾ ಇದ್ದಾರೆ ದೇರ್ ಈಸ್ ಅ ಡಿಫ್ರೆನ್ಸ್ ಮಂಗಳೂರು ಜನ ಚೇಂಜ್ ಆಗಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಜನ ಚೇಂಜ್ ಆಗಿದ್ದಾರೆ ಮೊದಲಿನ ರೀತಿ ಇಲ್ಲ ಒಪ್ತಾ ಇದ್ದಾರೆ ಆದ್ರೆ ಒಂದಷ್ಟು ನಿರ್ಲಕ್ಷ್ಯ ಖಂಡಿತ ಮಾಡ್ತಾ ಇದ್ದಾರೆ ಓಕೆ 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 ಜೊತೆಗೆ ನೀರಿನ ವಿಜುವಲ್ಸ್ ಗಳನ್ನ ಹಾಕಿ ಯಾಕಂದ್ರೆ ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾರೆ ಜೊತೆಗೆ ಸ್ವಲ್ಪವೂ ಕೂಡ ಅಸಡ್ಡೆ ಕೂಡ ನಿರ್ಲಕ್ಷ್ಯವೂ ಕೂಡ ಇದೆ ಹಾಗಾಗಿ ಈ ಒಂದು ಹರಿಯುವ ನೀರಿನಲ್ಲಿ ಯಾವುದೇ ರೀತಿ ಸೊಳ್ಳೆಗಳು ಬರಲ್ಲ ಬಹುಶಃ ಹರಿಯುವ ನೀರಲ್ಲಿ ಯಾವತ್ತು ಸೊಳ್ಳೆ ಮೊಟ್ಟೆ ಇಡುವುದಿಲ್ಲ ಯಾಕೆಂತೇಳಿ ಅದಕ್ಕೂ ಗೊತ್ತುಂಟು ನಾನಿಟ್ಟ ಮೊಟ್ಟೆ ಎಲ್ಲೋ ಹೋಗಿ ವೇಸ್ಟ್ ಆಗ್ತದೆ ಅಂತ ಸೊ ಸೊಳ್ಳೆ ಕೂಡ ಅದು ಕೂಡ ಯೋಚಿಸಿ ತಾಯಿ ಎಲ್ಲಿ ಮೊಟ್ಟೆ ಇಡಬೇಕು ಅಲ್ಲಿ ಮಾತ್ರ ಇಡ್ತದೆ ಓಕೆ ಈ ರೀತಿ ಚರಂಡಿ ನೀರಿನಲ್ಲೂ ಕೂಡ ಚರಂಡಿ ನೀರು ನಿಂತ್ರೆ ಅದರಲ್ಲಿ ಬರ್ತದೆ ಓಕೆ ಚರಂಡಿ ಎಷ್ಟು ಟೈಮ್ ಅಲ್ಲಿ ನಿಲ್ಬೇಕು ಸರ್ ಚರಂಡಿ ನೀರು ನಿಂತ್ರೆ 8ರಿಂದ 10 ದಿವಸಗಳ ಕಾಲ ನೀರು ನಿಂತ್ರೆ ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಓಕೆ ಓಕೆ ಈ ರೀತಿಯ ನಿಂತ ನೀರು ಕ್ಲೀನ್ ಇರುತ್ತೆ ನೋಡ್ಲಿಕ್ಕೆ ಹೌದು ಖಂಡಿತ ಕ್ಲೀನ್ ಕ್ಲೀನ್ ಅಂತ ಹೇಳೋದಕ್ಕಿಂತಲೂ ಕ್ಲಿಯರ್ ಅಂತ ಹೇಳ್ಬಹುದು ಓಕೆ ಸ್ವಚ್ಛ ನಿಂತ ನೀರು ಟ್ರಾನ್ಸ್ಪರೆಂಟ್ ಇರಬೇಕು ನೀರು ಟರ್ಬಿಡ್ ಇರಬಾರ್ದು ಅದರಲ್ಲಿ ಖಂಡಿತ ಮೊಟ್ಟೆ ಇಡ್ತದೆ ಓಕೆ ಓಕೆ ಹೆಚ್ಚಾಗಿ ನಮ್ಮಲ್ಲಿ ಈ ಟ್ಯಾಂಕ್ಗಳು ಇಂಥ ಕ್ಲೀನ್ ನೀರಲ್ಲೂ ಕೂಡ ಬರಬಹುದು ಅಂತ ನಾವು ಹೇಳಿ ಖಂಡಿತ ಅದಕ್ಕೋಸ್ಕರ ಇಂಥ ನೀರಲ್ಲಿ ನಾವು ಗಪ್ಪಿ ಮೀನನ್ನು ಬಿಡಬೇಕು ಈಗಾಗಲೇ ಅದರಲ್ಲಿ ಬೇರೆ ಮೀನುಗಳಿದ್ರೆ ಅವುಗಳೇ ಲಾರ್ವನ್ನು ತಿಂತವೆ ಓಕೆ ಮೀನಿನ ಪ್ರೆಸೆನ್ಸ್ ತುಂಬಾನೇ ಅಗತ್ಯ ಅದರಲ್ಲೂ ಗಪ್ಪಿ ಮೀನಿದ್ರೆ 100ಕ್ಕೆ 100 ಈ ಲಾರ್ವಾವನ್ನು ಅದು ತಿಂತವೆ ಓಕೆ 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 ಮತ್ತೊಂದು ದೃಶ್ಯವಳಿ ಹಾಕಿ ಮನೆಯ ಮೇಲ್ಗಡೆ ಏನು ಟ್ಯಾರಿಸ್ ಅಲ್ಲಿ ನೀರು ನಿಂತದೆ ನೋಡಿ ಅದರಲ್ಲಿ ಜಾಸ್ತಿ ನೋಡಿ ಇದರಲ್ಲಿ ಬರ್ತದೆ ಇದರಲ್ಲಿ ಬರುತ್ತೆ ಬರುತ್ತೆ ನೀರು ನೋಡೋದು ಕೊಳಕು ನೀರು ತರ ಇದೆಯಲ್ಲ ಇದು ಇದು ಕೊಳಕ್ಕಿದೆ ನೋಡಿ ನೀವು ಹಿಂದಿನ ವಿಷುವಲ್ಸ್ ದಿಸ್ ಇಸ್ ಬಿಟ್ ಕ್ಲಿಯರ್ ಅರ್ ವಾಟರ್ ಓಕೆ ವೈ ಕೊಳಕು ನೀರಲ್ಲಿ ಹಾಗಾದ್ರೆ ಸೊಳ್ಳೆಗಳು ಉತ್ಪತ್ತಿ ಆಗಲ್ವಾ ಆಗತ್ತೆ ಅದು ಕ್ಯೂಲೆಕ್ಸ್ ಅನ್ನುವ ಇನ್ನೊಂದು ಸೊಳ್ಳೆ ಉತ್ಪತ್ತಿ ಆಗ್ತದೆ ಆನೆಕಾಲು ರೋಗವನ್ನು ಕೊಡುತ್ತೆ ಓಕೆ ಅದು ಆನೆಕಾಲು ರೋಗವನ್ನ ಕೊಡುತ್ತೆ ಈಗ ಕ್ಲೀನ್ ನೀರಲ್ಲಿ ಹುಟ್ಟುವಂತ ರೋಗಗಳು ಸೊಳ್ಳೆಗಳು ಹುಟ್ಟು ಮಾಡುವಂತ ರೋಗಗಳು ಡೆಂಗ್ಯೂ ಮತ್ತು ಮಲೇರಿಯಾ ಮಲೇರಿಯಾ ಓಕೆ ಕೊಳಚೆ ನೀರಲ್ಲಿ ಉತ್ಪತ್ತಿ ಆಗೋದು ನಮ್ಮ ಕ್ಯೂಲೆಕ್ಸ್ ಅದರಿಂದ ಆನೆಕಾಲು ರೋಗ ಅಥವಾ ಫೈಲೇರಿಯಾ ಅಂತ ಏನು ಹೇಳ್ತಾ ಇದ್ದೀವಿ ಅದು ಉತ್ಪತ್ತಿ ಆಗ್ತವೆ ನಿಂತ ನೀರು ಕೊಳಚೆ ಆಗ್ಲಿ ಒಳ್ಳೆ ನೀರಾಗ್ಲಿ ಖಂಡಿತ ತೊಂದರೆ ಆದ್ರೆ ಸ್ವಚ್ಛ ನಿಂತ ನೀರಲ್ಲಿ ಡೆಂಗು ಮಲೇರಿಯಾ ಬರ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಜನ ಒಪ್ಪಿಕೊಂಡ್ರೆ ಈ ಡೆಂಗು ಅನ್ನು ಖಂಡಿತ ನಿಲ್ಲಿಸಬಹುದು ಯಾಕಂತೇಳಿ ಇವತ್ತು ನೀವು ಇವತ್ತಿನ ತಮ್ಮ ಪ್ರೋಗ್ರಾಮ್ ನೋಡಿದ ನಂತರ ಆದ್ರೂ ಮನೆಯ ಮೇಲ್ಗಡೆ ಟ್ಯಾರೆಸ್ಗೆ ಹೋಗಿ ಜನ ನೋಡಿದ್ರೆ
ಒಂದಷ್ಟು ಜಾಗದಲ್ಲಿ ನೀರು ನಿಂತಿರ್ತದೆ. ಸೊ ಏಳು ದಿವಸದಿಂದ ಜಾಸ್ತಿ ನಿಲ್ಲದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಅದೇನು ದೊಡ್ಡ ವಿಷಯ ಇಲ್ಲ. ಅವನು ಕಟ್ಟುವಾಗಲೇ ಅದಕ್ಕೊಂದು ಪೈಪ್ ಕೊಟ್ಟಿರ್ತಾರೆ ನೀರು ಹೋಗ್ಲಿಕ್ಕೆ. ಆದರೆ ತಾವು ಅದನ್ನು ಗಮನಿಸದ ಕಾರಣ ಅದರಲ್ಲಿ ಹಾವಸೆ ಹಿಡ್ದ ಅಥವಾ ಪಾಮಜ್ಜಿ ಅಂತ ತುಳುವಲ್ಲಿ ಏನ್ ಹೇಳ್ತಾರೆ ಹಾವಸೆ ಇರ್ಬೋದು ಅಥವಾ ಕಸ ಬಿದ್ದಿರ್ಬೋದು. ಮನೆ ಮೇಲ್ಗಡೆ ಸಾಕಷ್ಟು ಮರಗಳಿರ್ತವೆ, ಮರಗಳ ಎಲೆ ಬಿದ್ದಿರ್ಬೋದು. ಇದರಿಂದಾಗಿ ಬ್ಲಾಕ್ ಆಗ್ತದೆ. ಬ್ಲಾಕ್ ಆದಾಗ ಅದರಲ್ಲಿ ನೀರು ನಿಲ್ತದೆ. ಇದು ಟ್ಯಾರೆಸ್ ಅಂತ. ಆದ್ರೆ ಟ್ಯಾರೆಸ್, ಓಕೆ, ಟ್ಯಾರೆಸ್ ನ ಮೇಲ್ಗಡೆ ನಾವು ಈಗ ಓವರ್ ಹೆಡ್ ಟ್ಯಾಂಕ್ ಇಟ್ಟಿರ್ತೀವಿ. ಟ್ಯಾಂಕಿನ ಮುಚ್ಚಳ ಓಪನ್ ಆಗಿರ್ಬೋದು ಅಥವಾ ಮುಚ್ಚಳಕ್ಕೆ ಈ ನೀರಿಗೆ ಸಂಪರ್ಕ ಕಲ್ಪಿಸ್ಲಿಕ್ಕೆ ಪೈಪ್ ಕಳಿಸ್ತಾರೆ. ಈ ಪೈಪ್ ಅನ್ನ ಏನ್ ಮಾಡ್ತಾರೆ, ಮುಚ್ಚಳವನ್ನು ಎತ್ತಿಟ್ಟು ಪೈಪ್ ಅನ್ನು ಒಳಗೆ ಕಳಿಸ್ತಾರೆ, ಮತ್ತೆ ಅದು ಗ್ಯಾಪ್ ಆಗ್ತದೆ. ಈ ಪೈಪ್ ಅನ್ನು ಟ್ಯಾಂಕ್ ಒಳಗೆ ಫಿಟ್ ಮಾಡ್ಲಿಕ್ಕೆ ಅಂದ್ಲೇ ಕಂಪನಿ ಅವರು ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ. ಅದು ಪ್ಲಂಬರಿಗೂ ಗೊತ್ತಿರ್ತದೆ, ನೀವು ನಿಮ್ಮ ಪ್ಲಂಬರ್ ಅಲ್ಲಿ ಹೇಳಿದ್ರೆ ಅವನು ಅದ್ರಲ್ಲೇ ಮಾಡ್ತಾನೆ. ಬಟ್ ನೀವು ಹೇಳದಿದ್ರೆ ಸುಲಭದಲ್ಲಿ ಡೈರೆಕ್ಟ್ ಆಗಿ ಕೊಟ್ಟು ಬಿಡ್ತಾರೆ. ಸೊ ಅದ್ರಲ್ಲಿ ಸೊಳ್ಳೆ ಆಗ್ತದೆ. ಇದೆಲ್ಲ ಚಿಕ್ಕ ವಿಷಯಗಳು. ನಿಜ, ದೀಸ್ ಆರ್ ಸ್ಮಾಲ್ ಥಿಂಗ್ಸ್. ನಿಜ, ಜನರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಇದನ್ನೆಲ್ಲ ನೋಡುವಷ್ಟು ಟೈಮ್ ಇಲ್ಲ ನಮ್ಗಳಲ್ಲಿ. ಇದು ಆಗ್ತಾ ಇರುವಂತಹ ವಿಚಾರ ಖಂಡಿತ ಹೌದು. ಆದ್ರೆ ಮನೆಯಲ್ಲಿ ನಾಳೆ ಒಬ್ಬನಿಗೆ ಡೆಂಗು ಬಂದು ಅಡ್ಮಿಟ್ ಆದ್ರೆ, ನಾಳೆ ವೆಂಟಿಲೇಟರ್ಗೆ ಹೋದ್ರೆ, ಆಗ ಆಗುವ ಖರ್ಚು ಅಥವಾ ಆ ಜೀವ ಹಾನಿ ಇದರ ಎದುರುಗಡೆ ಏನೂ ಅಲ್ಲ. ಅದಕ್ಕೆ ಇದು ಚಿಕ್ಕ ವಿಷಯ, ಇದನ್ನು ಸರಿಪಡಿಸಿ ನಾಳಿನ ದೊಡ್ಡ ತೊಂದರೆಯನ್ನು ತಪ್ಪಿಸಿ. ಎಸ್ ಎಸ್ ಎಸ್, ಒಂದು ಗಂಭೀರವಾಗಿರುವಂತಹ ವಿಚಾರಗಳು. ಆಗತಾನೆ ಡಾಕ್ಟರ್ ಮಾತಾಡ್ತಾಗ ಎರಡು ವರ್ಷದ ಮಗುವಿನ ವಿಚಾರವಾಗಿ ಹೇಳಿದ್ರು. ತದನಂತರ ಈ ಡೆಂಗ್ಯೂ ಅಂತ ಬಂದಾಗ, ಯಾಕೆ ಭಯಾನಕ ಅಂತ ಬಂದಾಗ, ಇದಕ್ಕೆ ಮದ್ದಿಲ್ಲ. ಕೊರೋನಾಗೆ ವ್ಯಾಕ್ಸಿನೇಷನ್ ಇದೆ, ಮಲೇರಿಯಾಕ್ಕೆ ಮದ್ದನ್ನು ಮಾಡ್ಬೋದು ಅಥವಾ ಕೊರೋನಾಕ್ಕೆ ಮದ್ದು ಮಾಡಿ ಗುಣಮುಖರಾದವರು. ಆದರೆ ಡೆಂಗ್ಯೂ ಅಂತ ಬಂದಾಗ ಅತ್ಯಂತ ಭಯಾನಕವಾಗಿರ ಅಲ್ಲ, ರೋಗ ಲಕ್ಷಣಗಳ ಅತ್ಯಂತ ಭಯಾನಕತೆಯಿಂದ ಕೂಡಿರುವಂಥದ್ದು, ಒಂದೊಂದು ಹಂತವನ್ನು ತಲುಪುತ್ತೆ, ರಕ್ತದ ಮೇಲೆ ಬೀರುವಂತಹ ಪರಿಣಾಮಗಳು, ತದನಂತರ ಆ ಒಂದು ಎಕ್ಸ್ಟೆಂಟ್ ಹೋದರೆ ತುಂಬ ಭಯಾನಕವಾಗಿರುವಂಥ ವಿಚಾರ. ಹಾಗಾಗಿ ಹೆಸರು ಸಣ್ಣದಿರ್ಬೋದು, ಆದರೆ ಮಾಡುವಂಥ ಹಾನಿ ಮಾತ್ರ ಬಹಳ ದೊಡ್ಡದಿದೆ. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ರೋಗ ಲಕ್ಷಣಗಳ ಬಗ್ಗೆಯೂ ಕೂಡ ಹೌ ಡಿಫ್ರೆನ್ಷಿಯೇಟ್ ಮಾಡಬೇಕು, ಆ್ಯಂಡ್ ಯಾವ ಸಂದರ್ಭಗಳಲ್ಲಿ ನಾವು ವೈದ್ಯರನ್ನು ಪತ್ತೆ ಹಚ್ಚಬೇಕಾಗುತ್ತೆ, ವೈದ್ಯರನ್ನ ಬಳಿಗೆ ಹೋಗಬೇಕಾಗುತ್ತೆ. ಯಾಕಂದರೆ ಡೆಂಗ್ಯೂ ಒಂದು ಎಕ್ಸ್ಟೆಂಟ್ ಹೋದಾಗ ಗೊತ್ತಾಗುವಂಥದ್ದು. ಎಲ್ಲಿ ನೋಡಿದ್ರು ಕೂಡ ಜ್ವರ ಜ್ವರ ಜ್ವರ, ಅದರ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು ಇರಲಿ ಎಚ್ಚರ ಅನ್ನುವಂಥದ್ದು. ಯಾಕಂದರೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಮಲೇರಿಯಾ ಡೆಂಗ್ಯೂ ಪ್ರಕರಣಗಳು ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ ಜಿಲ್ಲೆ ಕರಾವಳಿ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ, ರಾಜ್ಯಾದ್ಯಂತವೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಲೇರಿಯಾ ಡೆಂಗ್ಯೂ ಅಂತ ಬಂದಾಗ ನಾವು ಅಸಡ್ಡೆಯನ್ನು ಮಾಡಬಾರ್ದು. ಯಾಕಂದರೆ ಇದು ಜೀವಕ್ಕೆ ಹಾನಿ ತರುವಂಥ ರೋಗವೂ ಕೂಡ ಹೌದು. ಮನುಷ್ಯನ ಶಕ್ತಿಯನ್ನು ಅತ್ಯಂತ ನಿಷ್ಕಲ್ಮಶಗೊಳಿಸುವಂಥದ್ದು, ಅತ್ಯಂತ ಆತನನ್ನು ನಿಷ್ಕ್ರಿಯಗೊಳಿಸುವಂತಹ ಒಂದು ಭಯಾನಕವಾಗಿರುವಂತಹ ಕಾಯಿಲೆ, ಎರಡು ಮಾತಿಲ್ಲ. ಹಾಗಾಗಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನನ್ನ ಹೆಸರು ಸಾನಿ ಅಂತ ಹೇಳಿ ವಿಜಯಿಂದ ಫೋನ್ ಮಾಡ್ತಿದ್ದೇನೆ ಸರ್. ವಿಜಯಿಂದ ಸಾನಿ ಹೇಳಿ ಮೇಡಮ್, ಹೇಳಿ ಮಾತಾಡಿ ಮೇಡಮ್. ಸರ್ ಹೌದು, ಡೆಂಗ್ಯೂ ಮಲೇರಿಯಾ ಹೌದು ಬರ್ತಾ ಇದೆ, ರೋಗ ಬರ್ತಾ ಇದೆ ಜ್ವರ. ಆದ್ರೆ ನನಗೆ ಒಂದು ವಿಷಯ ಗೊತ್ತಾಗ್ಬೇಕಂತ ಹೇಳಿದ್ರೆ, ಈಗ ಜ್ವರ ಬರ್ತದೆ ಅಂತ ಹೇಳಿ ಶಾಲಾ ಮಕ್ಕಳಿಗೆ ನಾವು ರಜೆ ಕೊಟ್ರೆ ಆ ಡೆಂಗ್ಯೂ ನಿಯಂತ್ರಣ ಆಗ್ತದೆ ಸರ್? ಓಕೆ, ಡೆಂಗ್ಯೂ ನಿಯಂತ್ರಣ ಆಗುತ್ತೆ ಅಂತ ಕೇಳ್ತೀರಾ? ಮಕ್ಕಳಿಗೆ ರಜೆ ಕೊಟ್ರೆ ನಿಯಂತ್ರಣ ಆಗ್ತದಾ, ಅಥವಾ ಬೇರೆ ಅದನ್ನ ತಡೆಗಟ್ಟುವಂತ ಬೇರೆ ಇವೆ ಯಾವ್ದಾದ್ರು ವಿಧಾನ? ಒಳ್ಳೆ ಕ್ವೆಶ್ಚನ್ ಕೇಳಿದ್ದೀರಿ. ಒಂದು ಪ್ರಶ್ನೆ ನವೀನ್ ಸರ್ಗೆ. ಇಲ್ಲ ಇಲ್ಲ, ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದೀರಮ್ಮ. ಈಗ ಮೊದಲನೇದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಡೆಂಗ್ಯೂ ಹರಡೋದು ಈಡಿಸ್ ಸೊಳ್ಳೆಯಿಂದ. ಈಡಿಸ್ ಸೊಳ್ಳೆ ಕಚ್ಚುವುದು ಹಗಲಲ್ಲಿ. ಮಕ್ಕಳು ಶಾಲೆಯಲ್ಲಿ ತುಂಬಾ ಮಕ್ಕಳು ಒಂದೇ ಜಾಗದಲ್ಲಿ ಇರುವಾಗ ಒಂದು ಮಗುವಿಗೆ ಡೆಂಗ್ಯೂ ಇದ್ರೆ, ಆ ಶಾಲೆಯಲ್ಲಿ ಈಡಿಸ್ ಸೊಳ್ಳೆ ಏನಾದರೂ ಬ್ರೀಡಿಂಗ್ ಹತ್ತಿರದಲ್ಲಿದ್ದರೆ ಎಲ್ಲ ಮಕ್ಕಳಿಗೆ ಸಡನ್ ಆಗಿ ಹರಡುವ ಸಾಧ್ಯತೆ ತುಂಬಾ ಇರುವುದರಿಂದ ಆ ರೀತಿಯ ಒಂದು ಆದೇಶವನ್ನು ಅಲ್ಲಿ ಮಾಡಿರ್ಬೋದು. ಈಗ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾಡಿಲ್ಲ, ಅಲ್ಲಿ ಕೂಡ ಉಡುಪಿಯಲ್ಲಿ ಎಲ್ಲ ಕಡೆ ಮಾಡಿಲ್ಲ. ಎಲ್ಲಿ ತುಂಬ ಹತೋಟಿ ತಪ್ಪಿದ ನೆಲೆಯಲ್ಲಿ ಡೆಂಗು ಹರಡ್ತಾ ಇದ್ರೆ ಆಗದ ಒಂದು ವ್ಯವಸ್ಥೆಗೋಸ್ಕರ ಮಾತ್ರ ಆ ರೀತಿ ವ್ಯವಸ್ಥೆ ಮಾಡ್ತಾರೆ. ಶಾಲೆಗೆ ಒಂದು ಕ್ವೆಶ್ಚನ್ ಇದೆ ಸರ್, ಒಂದ್ ನಿಮಿಷ. ಅಂದ್ರೆ ಈಗ ಶಾಲೆಯಲ್ಲಿ ಸರಿ ಒಂದು ಮಗುಗೆ ಡೆಂಗ್ಯೂ ಬಂದ್ರೆ ಅದು ಹರಡ್ತದಂತ ಹೇಳಿ ನೀವು ಹೇಳ್ತೀರಾ ಸರ್? ಇನ್ನೊಂದಂದ್ರೆ ಶಾಲೆ ಅಂತ ವಠಾರ ಯಾವ್ದುಂಟು ಅದನ್ನು ನಿಮ್ಗೆ ಅಂದ್ರೆ ಅಲ್ಲಿ ಒಂದು ಸರ್ವೆ ಮಾಡುವಂತದ್ದು, ಅಲ್ಲಿ ಫೀಲ್ಡ್ ಮಾಡುವಂತದ್ದು ಅಂತದ್ ಯಾವ್ದಾದ್ರು ಪ್ರೊಸೀಜರ್ ಇಲ್ವಾ ಸರ್? ಡೆಂಗ್ಯೂಕ್ಕಿಂತ ಮುಂಚೆ ಇಲ್ಲ ಇಲ್ಲ. ಸರಿ ಸರಿ, ತಮ್ಮ ಕ್ವೆಶ್ಚನ್ಗೆ ನಾನೇ ಆನ್ಸರ್ ಮಾಡ್ತೇನೆ. ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಆಫೀಸಲ್ಲಿ ಸೊಳ್ಳೆ ಇರದಾಗೆ ನೋಡೋದು ನಿಮ್ಮ ಜವಾಬ್ದಾರಿ. ಅಂದರೆ ಶಾಲಾ ಪರಿಸರದಲ್ಲಿ ಶಾಲೆ ಸೊಳ್ಳೆ ಉತ್ಪತ್ತಿ ಆಗದಾಗೆ ನೋಡೋದು ಶಾಲೆಯ
ಅದು ಶಾಲೆಗೆ ಸಂಬಂಧಪಟ್ಟ ಶಿಕ್ಷಕರಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಜವಾಬ್ದಾರಿ. ಆದರೆ ಏನಾಗ್ತದೆ, ಶಾಲೆ ಹತ್ತಿರದಲ್ಲಿ ಇನ್ನೊಂದು ಕಡೆ ಯಾವುದೋ ಒಂದು ಜಾಗ ಇರ್ಬೋದು, ಅಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಅಲ್ಲಿಯ ಮನೆಯವರು ಅಲ್ಲಿಂದ ಉತ್ಪತ್ತಿಯಾದ ಸೊಳ್ಳೆ ಕೂಡ ಶಾಲೆಗೆ ಬರ್ಬೋದು. ಸೊ ಇಲ್ಲಿ ಏನಾಗ್ತದೆ ಬೇಸಿಕಲಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಅಥವಾ ಒಂದು ಮನೆ ಮಾತ್ರ ಅಲ್ಲ ಅಥವಾ ಒಂದು ಕಟ್ಟಡ ಅಲ್ಲ, ಇಡೀ ಪರಿಸರವೇ ಸ್ವಚ್ಛವಾಗಿದ್ದರೆ ಅಥವಾ ಸ್ವಚ್ಛ ಅಂತ ಹೇಳುವುದಕ್ಕಿಂತಲೂ ನೀರು ನಿಂತು ಅದರಲ್ಲಿ ಸೊಳ್ಳೆ ಮೊಟ್ಟೆ ಇಡದ ರೀತಿ ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತ ಡೆಂಗು ಮಾತ್ರ ಅಲ್ಲ, ಡೆಂಗು ಆಗಿರ್ಬೋದು, ಚಿಕನ್ ಗುನ್ಯ ಆಗಿರ್ಬೋದು, ಮಲೇರಿಯಾ ಇರ್ಬೋದು, ಇಲ್ಲವೇ ಇದಕ್ಕಿಂತೆಲ್ಲ ಭಯಾನಕವಾದ ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಹೇಳುವ ರೋಗ ಇದೆ, ಮೆದುಳು ಜ್ವರ ನಮ್ಮಲ್ಲಿ ಇಲ್ಲ ಇವತ್ತು. ಸೊ ಇಂಥ ಜ್ವರಗಳು ಅಥವಾ ಫೈಲೇರಿಯಾ ಇರ್ಬೋದು, ಇವುಗಳನ್ನೆಲ್ಲ ನಾವು ತಡೆಗಟ್ಟಬಹುದು. ಕೆಲವೊಂದಷ್ಟು ಆದೇಶಗಳು ಇನ್ನೊಂದು ಅಂದ್ರೆ, ಈಗ ಅಂದ್ರೆ ರೋಗ ಬಂದ್ರೆ ಮೊದ್ಲು ತುತ್ತಾಗುವುದು ಮಕ್ಕಳ ವಿದ್ಯಾಭ್ಯಾಸ. ನಿಜವಾಗ್ಲು ಅದು ನಾವು ಪೇರೆಂಟ್ಸ್ ತುಂಬಾ ಸಫರ್ ಮಾಡ್ತಿದ್ದೇವೆ ಆನ್ಲೈನ್ ಕ್ಲಾಸ್ ಮಾಡಿ ಈ ಕೊರೋನಾ ಟೈಮ್ ಅಲ್ಲಿ. ಅದು ಸ್ಪೆಷಲ್ ಆಗಿ ಕೊರೋನಾ ಬಂತು, ಮಕ್ಕಳ ಜ್ವರ ಬರ್ತದೆ, ಹಾಗಾಗಿ ನಾವು ಪೇರೆಂಟ್ಸ್ ತುಂಬಾ ಸಫರ್ ಮಾಡಿದ್ದೇವೆ. ಈಗ ಇನ್ನು ಈ ಜ್ವರ ಯಾವ್ದು ಡೆಂಗ್ಯೂ ಮಲೇರಿಯಾ ಇನ್ನೂ ರಜೆ ಆದ್ರೆ ಮಕ್ಕಳ ಕಷ್ಟ ಸರ್. ಇಲ್ಲ ಇಲ್ಲ, ಆ ರೀತಿ ಖಂಡಿತ ಆಗುದಿಲ್ಲ. ಅಲ್ಲಿ ಒಂದು ಶಾಲೆಗೆ ಮಾತ್ರ ಆ ರೀತಿ ಕೊಟ್ಟಿರಬಹುದೇ ಹೊರತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿ ಅಥವಾ ಬೇರೆ ಎಲ್ಲೂ ಕೊಟ್ಟಿಲ್ಲ, ಕೊಡುವುದು ಇಲ್ಲ. ಅದನ್ನು ಆ ರೀತಿಯ ಪರಿಸ್ಥಿತಿ ಕೂಡ ಬರಬಾರದು ಅನ್ನೋ ನಿಟ್ಟಿನಲ್ಲೇ ಇವತ್ತು ನಮ್ಮ ಕುಡ್ಲದಲ್ಲಿ ಈ ರೀತಿಯ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಜನರಿಗೆ ಗೊತ್ತಾಗಬೇಕು, ಜನರು ಎಚ್ಚೆತ್ತುಕೊಳ್ಬೇಕು, ಈ ರೀತಿಯ ತೊಂದರೆ ಬಾರದ ಹಾಗೆ ಮುನ್ನೆಚ್ಚರಿಕೆ ವಹಿಸಬೇಕು. ನಮ್ಮಲ್ಲಿ ಇನ್ನು ಕೂಡ ಅಲ್ಲ ಸರ್, ನಿಮ್ದು ತುಂಬಾ ಪ್ರೋಗ್ರಾಮ್ ತುಂಬಾ ಒಳ್ಳೇದ್ ನಾನು ನೋಡ್ತಿದ್ದೆ, ನೀವು ಒಳ್ಳೇದ್ ಕೆಲಸ ಮಾಡ್ತಿದ್ದೀರಿ ಸರ್, ಅದು ನಾನು ತುಂಬಾ ನಿಮ್ಗೆ ಗೌರವ ನೀಡ್ತೇನೆ ಸರ್. ಹಾಗಾಗಿ ನಿಮ್ದು ಪ್ರೋಗ್ರಾಮ್ ಹೇಳಿದಕ್ಕೆ ನಾನು ಈಗ ಕಾಲ್ ಮಾಡಿದ್ದು ಸರ್. ಅದೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನೀವು ಮಲೇರಿಯಾ ಡಿಪಾರ್ಟ್ಮೆಂಟ್ ಸರ್, ಹಾಗಾಗಿ ತುಂಬಾ ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಒಂದು ಒಂದು ಇಲ್ಲ ಥ್ಯಾಂಕ್ ಯು ಅಲ್ಲ, ಒಳ್ಳೆ ಪ್ರಶ್ನೆನ ತಾವು ಕೇಳಿದೀರಾ, ನಮ್ಮ ತಮ್ಮ ಕಾಳಜಿಗೆ ನಾನು ಹೆಮ್ಮೆ ಪಡ್ತೀನಿ, ಅಪ್ರಿಶಿಯೇಟ್ ಮಾಡಿದೆ, ನೋ ಡೌಟ್ ನೋ ಡೌಟ್. ಜೊತೆಗೆ ಒಂದು ಮಾತು ನಾನು ಇಲ್ಲಿ ಸೇರಿಸಬೇಕಾಗುತ್ತೆ, ಕಾರಣ ಬಹುಶಃ ಯಾಕಂದ್ರೆ ಇಫ್ ಐಮ್ ನಾಟ್ ರಾಂಗ್, ಯಾಕಂದ್ರೆ ಇಲ್ಲ ಮಕ್ಕಳ ವಿದ್ಯಾಭ್ಯಾಸ ಎರಡು ಮಾತಿಲ್ಲ, ನೋ ಕಾಂಪ್ರಮೈಸ್, ಅದರಲ್ಲಿ ಎರಡು ಮಾತುಗಳಿಲ್ಲ. ಆದ್ರೆ ಈ ಒಂದು ದೃಷ್ಟಿಯನ್ನ ಯಾಕೆ ಉಡುಪಿ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅಂತ ಬಂದಾಗ, ಉಡುಪಿಯಲ್ಲಿ ಪರಿಸ್ಥಿತಿ ಆ ರೀತಿ ಆಗಿದೆ ಅಂತ ಬಂದಾಗ, ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ಡಾಕ್ಟರ್ ಈಗಾಗಲೇ ಹೇಳಿದಾಗೆ ಚಿಕ್ಕ ಮಗುವಿಗೆ ಪುಟ್ಟ ಮಕ್ಕಳಿಗೆ ಅಲ್ಲಿ ಕಚ್ಚಿದಾಗ ಆ ಒಂದು ಸೊಳ್ಳೆ ಮತ್ತೊಬ್ಬರಿಗೆ ಕಚ್ಚಿದಾಗ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಬಹುದು ಅನ್ನುವಂತ ಒಂದು ಭಯಾನಕತೆ, ಅದೆಲ್ಲದರ ನಡುವೆ ಈ ಡೆಂಗ್ಯೂ ಅನ್ನೋದು ಏನಿದೆ ಅದರ ರೋಗ ಲಕ್ಷಣ ಅತ್ಯಂತ ಭಯಾನಕವಾಗಿದೆ ಮೇಡಮ್. ಬಹುಶಃ ಇದು ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಮಾತು ಮಾತಿಗೆ ಜಸ್ಟ್ ಡೆಂಗ್ಯೂ ಅಂತ ಹೇಳ್ತೀವಿ, ಮಲೇರಿಯಾ ಅಂತ ಹೇಳ್ತೀವಿ, ಆದ್ರೆ ಡೆಂಗ್ಯೂ ಅಂತ ಬಂದಾಗ ಅದು ಸದ್ಯ ಇತ್ತೀಚಿನ ಪರಿಸ್ಥಿತಿಗಳಲ್ಲಿ ಒಂದು ಹತೋಟಿಗೆ ಒಂದು ಹಂತಕ್ಕೆ ತಲುಪ್ತದೆ ಅದು. ಯಾಕಂದ್ರೆ ನಮ್ಮ ರೋಗ ಲಕ್ಷಣಗಳು ನಾವು ಈ ಹಿಂದೆ ಕೂಡ ಡೆಂಗ್ಯೂ ಕೇಳಿದ್ದೇವೆ, ಆದ್ರೆ ನಮ್ಮ ಆವಾಗ ಇದ್ದಂತಹ ಬಾಡಿ, ನಮ್ಮ ಪರಿಸ್ಥಿತಿ, ನಮ್ಮ ದೇಹದ ಒಂದು ಶಕ್ತಿ ಇತ್ತಲ್ಲ, ಅದು ಈಗ ಇಲ್ಲ ಮೇಡಮ್. ಈಗ ನಮ್ಮ ಮಕ್ಕಳು ಅಥವಾ ನಾವು ಆ ರೀತಿ ಹೇಳ್ತಾ ಇದ್ರೆ ಇದೇ ಒಂದು ಕಾಳಜಿಯಿಂದ ಆ ಮಕ್ಕಳಿಗೆ ಆ ಪರಿಸ್ಥಿತಿ ಬರುವಂತ ಬೇಡ ಅನ್ನುವಂತ ದೃಷ್ಟಿಯಿಂದ ಒಂದು ಜಿಲ್ಲಾಡಳಿತ ತೆಗೆದುಕೊಂಡು ನೀಡಿದಾರ ಮೇಡಮ್. ಒಳ್ಳೆಯ ಪ್ರಶ್ನೆ, ಒಳ್ಳೆಯ ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಆರೋಗ್ಯವು ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ ಮಕ್ಕಳ ವಿಚಾರದಲ್ಲಿ ಬಂದಾಗ. ಆ ಬಾಡಿ ಪವರ್, ಬಾಡಿ ರೆಸಿಸ್ಟೆನ್ಸ್, ರೋಗ ನಿರೋಧಕ ಶಕ್ತಿಗಳು ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಬಹುಶಃ ನಾನು ಇದನ್ನ ಪ್ರತಿ ಬಾರಿ ಹೇಳ್ತೇನೆ, ಯಾಕಂದ್ರೆ ಖಂಡಿತ ಅಲ್ವದು. ಈಗ ನೋಡಿ ಏನಾಗ್ತದೆ, ವಿದ್ಯಾಭ್ಯಾಸಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಆದ್ರೆ ಆರೋಗ್ಯ ಇದ್ರೆ ತಾನೇ ಮಾತ್ರ ವಿದ್ಯಾಭ್ಯಾಸ. ಆ ಒಂದು ನಿಟ್ಟಿನಲ್ಲಿ ಅತಿ ಅಗತ್ಯ ಬಂದ್ರೆ ಮಾತ್ರ. ಕೋವಿಡ್ ವಾಸ್ ಡಿಫ್ರೆಂಟ್, ಆನ್ಲೈನ್ ಕ್ಲಾಸ್ ಇದ್ದ ಅವ್ರದ್ದು ಏನು ಮನಸ್ಸಿನ ನೋವು ಇದೆ ಅದು ಖಂಡಿತ ಹೌದು. ಅವರ ಮನೆಯಲ್ಲಿ ಅಲ್ಲ, ನನ್ನ ಮನೆಯಲ್ಲೂ ಅನುಭವಿಸಿದ್ದೇವೆ ನಾವು. ಆನ್ಲೈನ್ ಇದ್ದು ತೊಂದರೆ ಅದು ಎಲ್ಲಾ ತಂದೆ ತಾಯಿಯರು ಅನುಭವಿಸಿದ್ದಾರೆ. ಆ ಮಕ್ಕಳ ಒಂದು ಎರಡು ವರ್ಷದ ವಿದ್ಯಾಭ್ಯಾಸ ಹೆಚ್ಚಿನಂಶ ಅವರ ಬಾಲಿನುದ್ದಕ್ಕೂ ತೊಂದರೆ ಕೊಡುವಂತಿದ್ದೆ. ನಿಜ ನಿಜ, ಅದು ಖಂಡಿತ ಹೌದು. ಅಂದ್ರೆ ಡೆಂಗ್ಯೂಲ್ಲಿ ಆ ರೀತಿ ಆಗುದಿಲ್ಲ. ನಾವು ಒಂದು ಸ್ವಲ್ಪ ಯೋಚಿಸ್ಬೇಕು, ಒಂದಷ್ಟು ನಿರ್ಲಕ್ಷ್ಯ ವಹಿಸದೆ ಇದ್ರೆ ಖಂಡಿತ ನಮ್ಗೆ ಬರುವುದಿಲ್ಲ ಡೆಂಗು. ನಾವು ಜಾಗ್ರತೆ ಇರಬೇಕು. ಸಾಮಾನ್ಯವಾಗಿ ಯೋಚಿಸಿದ್ರೆ ಸಾಕು, ತುಂಬಾ ವಿಶೇಷವಾದ ಅದಕ್ಕೆ ಜ್ಞಾನ ಅಗತ್ಯ ಇಲ್ಲ.
ಇನ್ನೊಂದಂತೇಳಿದ್ರೆ ನೀವು ಆಗ್ಲೇ ಹೇಳಿದ್ರಿ ಡೆಂಗ್ಯೂನ ಲಕ್ಷಣ, ಮೇಡಮ್ ಕೂಡ ಮಾತಾಡಿದ್ರು ಅದ್ರ ಬಗ್ಗೆ. ನೋಡಿ, ತಲೆನೋವು, ತಲೆನೋವಲ್ಲೂ ವಿಪರೀತವಾಗಿ ಕಣ್ಣ ಗುಡ್ಡೆಯ ಹಿಂದ್ಗಡೆ ನೋವು, ಈ ಕಣ್ಣಿನ ಹಿಂದ್ಗಡೆ ನೋವು. ಒಂದ್ ಬರ್ತೇನೆ ಬಿಫೋರ್ ದಟ್, ಲಕ್ಷಣಗಳ ಬಗ್ಗೆ ಮಾತಾಡೋ ಮೊದಲೇ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಒಂದು ಕಳಕಳಿ ಅಂದ್ರೆ ಜ್ವರ ಬರ್ತದಲ್ಲ, ಆ ಜ್ವರ ಬಂದು ನೆಕ್ಸ್ಟ್ ಅದು ಕೊರೋನಾಕ್ಕೆ ಏನಾದ್ರು ಕನ್ವರ್ಟ್ ಆಗೋ ಚಾನ್ಸಸ್ ಉಂಟಾ? ಹತ್ತು ದಿವಸ ರಜೆ ಅಂತ ಹೇಳಿ ಪುನಃ ರಜೆ ಮುಂದುವರಿಸುದು? ಇಲ್ಲ ಇಲ್ಲ, ಈ ರಸ್ತೆ ಬದಿಯಲ್ಲಿ ಚೆಲ್ಲಾಪಿಲ್ಲಿ ಆಗಿ ಎಲ್ಲ ಪುರಸಭೆ ಆಗ್ಲಿ, ಆಡಳಿತ ನಗರಸಭೆ, ನಮ್ಮ ಮುನ್ಸಿಪಾಲಿಟಿ, ಅದು ಕಾರ್ಪೊರೇಷನ್ ಎಲ್ಲ ಇದರಲ್ಲಿ ನೋಡಿ, ಎಲ್ಲ ಅಂಗಡಿಯಲ್ಲಿ ಹಾಕೊಳಿತ ಇದು ಹಣ್ಣುಗಳನ್ನು ಈಗ ಎಲ್ಲ ಹಂಗೆ ಬಿಸಾಡ್ತಾರೆ. ಅಲ್ಲಿ ಬಗ್ಗೆ ಯಾವ್ದು ಕಠಿಣ ಕ್ರಮಗಳು ಯಾವುದನ್ನು ವಹಿಸುದಿಲ್ಲ, ಎಲ್ಲ ಆದ್ಮೇಲೆ ದಿಡ್ಡಿ ಬಾಗಿಲಾಗ್ತಾರಲ್ಲ, ಲೂಟಿ ಆದ್ಮೇಲೆ ದಿಡ್ಡಿ, ಹಂಗೆ ಆಗಿದೆ ಪರಿಸ್ಥಿತಿ. ಅವರಿಗೆ ಯಾಕೆ ಎಚ್ಚರಿಕೆ ಕೊಡುದಿಲ್ಲ? ಮತ್ತೆ ಕಲುಷಿತ ನೋಡಿ, ಎಲ್ಲವೂ ಕೆಮಿಕಲ್ ಆಗಿ ಬರ್ತದೆ, ಎಲ್ಲ ಫುಡ್ಗಳು ಎಂತದ್ದು ತರಕಾರಿಗಳು ಇರ್ಬೇಕು, ಅದ್ರ ಬಗ್ಗೆ ಯಾವುದೇ ಇದು ಮಾಡುದಿಲ್ಲ. ಯಾವ್ದು ಒಂದು ಫಾಸ್ಟ್ ಫುಡ್ ಅಂತ ಅದು ಎಲ್ಲ ಮಾಡ್ತಾರೆ, ಯಾವ್ದು ಬಗ್ಗೆ ನಿಗಾ ವಹಿಸಿಲ್ಲ. ಏನಾದ್ರು ಆದ್ರೆ ಒಮ್ಮೆಲೆ ಬರ್ತಾರೆ, ಅದ್ ಯಾಕೆಲ್ಲ ಹಾಗೆ ಮಾಡ್ತೀರಿ? ಅದೇ ಡೈಲಿ ತಪಾಸಣೆ ಮಾಡ್ತಾ ಹೋದ್ರೆ ಆಯಾಯ ತಾಲೂಕಲ್ಲಿ ಒಳ್ಳೇದಾಗುದಲ್ವಾ? ಇಂತ ಕಾಯಿಲೆಗಳ ಬಗ್ಗೆ ಇದು ಮಾಡುವಂತದ್ದು, ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವಂತದ್ದು, ಮತ್ತೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟು ಗಲೀಜುಗಳನ್ನೆಲ್ಲ ಮಾಡದಾಗೆ ಮಾಡುವಂತ ಅಂತದೆಲ್ಲ ಮಾಡ್ಬೇಕಲ್ಲ. ಖಾಲಿ ನೀವು ರಜೆ ಕೊಟ್ಟು ಮನೆಯಲ್ಲಿ ಕುರಿದ ಅಂತ ಹೇಳಿದ ಆಗ್ತದಾ? ಹೌದಲ್ವಾ? ಎಲ್ಲದಕ್ಕೂ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡುವಾಗ ಇದರ ಬಗ್ಗೆ ಕೂಡ ನಿಗಾ ವಹಿಸ್ಬೇಕಲ್ವಾ? ಈಗ ನೋಡಿ, ನಮ್ಮಲ್ಲಿ ಆಗುವ ತೊಂದ್ರೆ ಮನುಷ್ಯ ಮಾಡಿದ ತೊಂದರೆಗಳು ಅದು ಒಂದೊಂದು. ಆದರೆ ರೋಗ ಲಕ್ಷಣ ಬಗ್ಗೆ ಮಾತಾಡೋ ಮೊದಲನೇ ರೋಗ ಲಕ್ಷಣ, ಮೊದಲನೇದಾಗಿ ತಲೆನೋವು ಇರ್ತದೆ ವಿಪರೀತವಾಗಿ, ಕಣ್ಣ ಗುಡ್ಡೆ ಹಿಂದ್ಗಡೆ ನೋವಿರ್ತದೆ, ಮೈ ಮೇಲೆ ಈ ರ್ಯಾಶ್ ಅಂತ ಹೇಳ್ತವೆ, ರ್ಯಾಶ್ ಅಂತ ಹೇಳಿದ್ರೆ ಮೈ ಮೇಲೆ ಚಿಕ್ಕ 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 ಗುಳ್ಳೆ ಬೀಳೋದು, ತುರಿಕೆ ಇರ್ಬೋದು ತುರಿಕೆ ಇಲ್ಲದೇ ಇರ್ಬೋದು ಅಂತ ಚಿಕ್ಕ ಗುಳ್ಳೆ ಬೀಳ್ತದೆ. ಇದು ಡೆಂಗುವಿನ ತುಂಬಾ ನಿರ್ದಿಷ್ಟವಾದ ಲಕ್ಷಣ, ಚಿಕ್ಕ ಚಿಕ್ಕ ಗುಳ್ಳೆ, ತುರಿಕೆ ಇರ್ಬೋದು ಇರದೇ ಇರ್ಬೋದು. ಹಾಗೂ ಗುಳ್ಳೆ ಡೆಂಗ್ಯೂನ ಲಕ್ಷಣ ಖಂಡಿತ, ನೂರಕ್ಕೆ ನೂರು. ಅಂದ್ರೆ ಈ ಸಂದರ್ಭ ಪರ್ಟಿಕ್ಯುಲರ್ ಆಗಿ ಬೆವರ್ಸಾಲೆ ಬರ್ತದೆ, ನಮ್ಮಲ್ಲಿ ಬೆವರ್ಸಾಲೆ ಬರುವ ರೀತಿಯಲ್ಲಿ ಇರುವಂತ ಗುಳ್ಳೆಗಳಿರ್ಬೋದು. ನೀವು ಈಗ ಮುಟ್ಟಿ ಕಟ್ಟಿ ಅವನನ್ನು ಹಿಡಿದ್ರೆ ಒಂದು ನಿಮಿಷ ಅಥವಾ ಒಂದು ನಿಮಿಷದಷ್ಟು ಹಿಡಿದು ಕೈ ಬಿಟ್ರೆ ನಮ್ಮ ಕೈ ಹಚ್ಚು ಅವನ ಮೇಲ್ಮೈ ಮೇಲೆ ಬೀಳುತ್ತದೆ. ರಕ್ತ ತೆಳುವಾಗಿ ನಮ್ಮ ಈ ಚರ್ಮದ ಅಡಿಯಲ್ಲಿ ಬರ್ತದೆ ಅಂತ ಸುಲಭವಾಗಿ ಅರ್ಥ ಆಗ್ಲಿಕ್ಕೆ ಹೇಳ್ತಾರೆ. ಇದೇ ಆಗ್ಬೇಕು, ಆಡು ಭಾಷೆಯಲ್ಲಿ ಇರಬೇಕು, ಸುಲಭವಾಗಿ ಅರ್ಥ ಆಗ್ಬೇಕು. ಆ ರೀತಿಯ ಒಂದು ಲಕ್ಷಣ ಇರ್ತದೆ. ಈ ಅಂತ ಮಗುವನ್ನು ಮುಟ್ಟಿದ್ರೆ ನಾವು ಮುಟ್ಟಿದ ಕಡೆಯಲ್ಲಿ ನಮ್ಮ ಕೈಯ ಬೆರಳಿನ ಅಚ್ಚು ಬೀಳ್ತದೆ, ಅಥವಾ ಯಾರದೇ ಆಗ್ಲಿ, ಅಥವಾ ಬೆನ್ನನ್ನು ಒಂದು ನಿಮಿಷದಷ್ಟು ಹೊತ್ತು ಒತ್ತಿ ಹಿಡಿದ್ರೆ, ಅಥವಾ ನಾವು ಕೂತಂತ ಚೇರ್ನ ಅಚ್ಚು ತುಂಬಾ ಹೊತ್ತು ಕೂತ್ರೆ ಸಾಮಾನ್ಯ ಮನುಷ್ಯನಿಗೂ ಬರ್ತದೆ. ಇದು ತುಂಬಾ ಹೊತ್ತು ಬೇಡ, 30 ಸೆಕೆಂಡ್ ಇಂದ 1 ಮಿನಿಟ್ ಒಳಗಾಗಿ ಈ ರೀತಿಯ ಅಚ್ಚು ಉಳಿತದೆ. ಇದು ಒಂದನೇ ಲಕ್ಷಣ. ಅಂದ್ರೆ ಎರಡನೇದು ಚಿಕ್ಕ 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 ಗುಳ್ಳೆಗಳು, ಬೆವರ್ಸಾಲೆ ಅಷ್ಟು ಚಿಕ್ಕ ಗುಳ್ಳೆಗಳು. ಮೂರನೇದಾಗಿ ತಲೆಯ ನೋವು, ಕಣ್ಣ ಗುಡ್ಡೆಯ ಹಿಂದ್ಗಡೆ ನೋವು, ವಿಪರೀತ ಹಿಂದ್ಗಡೆ ನೋವು, ಹೌದು, ಕಣ್ಣಿನ ಹಿಂದೆ ನೋವು, ರೆಟ್ರೋ ಆರ್ಬೈಟಲ್ ಪೇನ್ ಅಂತ ಹೇಳ್ತಾರೆ, ಮಾಂಸಖಂಡಗಳ ವಿಪರೀತ ನೋವು, ಮತ್ತು ಸುಸ್ತು, ತೀರಾ ಸುಸ್ತು. ಇದು ಸಾಮಾನ್ಯವಾದ ಲಕ್ಷಣಗಳಾದ್ರೆ ಎದ್ದು ನಿಲ್ಲುವಾಗ ತಲೆ ಸುತ್ತುವಿಕೆ, ಕಣ್ಣಿನಿಂದ ಮೂಗಿನಿಂದ ಬಾಯಿನಿಂದ ಮೂತ್ರದಲ್ಲಿ ಮಲದಲ್ಲಿ ವಾಂತಿಯಲ್ಲಿ ರಕ್ತ ಹೋಗೋದು, ಇದು ಡೇಂಜರ್ ಸೈನ್ ಅಂತ ಹೇಳ್ತೀವಿ. ಎಸ್, ಆಗ ಹೇಳಿದ್ದು ಸಾಮಾನ್ಯ ಲಕ್ಷಣ. ಎಸ್, ಎದ್ದು ನಿಲ್ಲುವಾಗ ತಲೆ ಸುತ್ತುವುದು ಅಥವಾ ರಕ್ತ ಹೋಗೋದು ನವರಂಧ್ರಗಳಲ್ಲಿ, ಕಣ್ಣು ಮೂಗು ಬಾಯಿ ಮೂತ್ರದಲ್ಲಿ ಮಲದಲ್ಲಿ ರಕ್ತ ಹೋಗೋದು, ಅದರ ಡೇಂಜರ್ ಸೈನ್ಸ್. ಅಂದ್ರೆ ಈ ರೀತಿ ಈ ಡೇಂಜರ್ ಸೈನ್ ಇದ್ರೆ ಆತ ಖಂಡಿತವಾಗಿ ಮನೆಯಲ್ಲಿ ಕೂತ್ಕೊಳ್ಬಾರ್ದು, ಅಡ್ಮಿಟ್ ಆಗ್ಬೇಕು. ಸಾಮಾನ್ಯ ರೀತಿಯ ಲಕ್ಷಣ ಇದ್ರೆ ಆಗ ಮುಖ್ಯವಾಗಿ ಬೇಕಾಗಿರುವುದು ರೆಸ್ಟ್, ಸಾಕಷ್ಟು ವಿಶ್ರಾಂತಿ, ಸಾಕಷ್ಟು ನೀರಿನಂಶ, ಖಾರ ಹುಳಿ ಸ್ವಲ್ಪ ಕಮ್ಮಿ ತಿಂದು ಆದಷ್ಟು ವಿಶ್ರಾಂತಿ ತಗೊಂಡು ನೀರಿನಂಶ ಜಾಸ್ತಿ ತಗೊಂಡು, ವಿಪರಿಸಹಿಸಲಾಗದ ನೋವು ಜ್ವರ ಬಂದ್ರೆ ಮಾತ್ರ ಪ್ಯಾರಾಸಿಟಮಾಲ್ ಮಾತ್ರೆ ತಕೊಂಡ್ರೆ ಖಂಡಿತವಾಗಿ ಡೆಂಗು ತನ್ನಷ್ಟೇ ಗುಣ ಆಗ್ತದೆ. ಆದ್ರೆ ಮತ್ತೆ ಡೆಂಗು ಬಾರದೆ, ಆಗ ಕರೆ ಮಾಡಿದ ಮೇಡಮ್ ಕೂಡ ಹೇಳಿದ್ರು ನಂಗೆ ಮತ್ತೆ ಮೂರ್ಸಲ ಬರಬಾರ್ದು, ನಿಮ್ಗೆ ಒಂದು ಸಲ ಬಂದ್ರೆ ಇನ್ನೊಂದ್ಸಲ ಬಾರದ ರೀತಿ ನೋಡ್ಬೇಕು. ಮತ್ತೆ ಮತ್ತೆ ಬರುವಾಗ ಡೆಂಗು ಜೋರಾಗ್ತದೆ. ಯಾರಿಗೆಲ್ಲ ಡೆಂಗು ಜೋರಾಗಿದೆ ಅದ್ರ ಅರ್ಥ ಅವರಿಗೆ ಮತ್ತೆ ಮತ್ತೆ ಜ್ವರ ಬಂದಿದೆ ಅಂತೇಳಿ, ಮತ್ತೆ ಮತ್ತೆ ಡೆಂಗು ಇನ್ಫೆಕ್ಷನ್ ಆಗಿದೆ ಅಂತ. ಸೊ ಅದಕ್ಕೆ ಕಾರಣ ಏನು? ಸೊಳ್ಳೆಗಳ ಸಾಂದ್ರತೆ. ಈ ಮತ್ತೆ ಮತ್ತೆ ಒಬ್ಬನಿಗೆ ಜ್ವರ ಬರಬೇಕು, ರೋಗ ಇನ್ಫೆಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ಮತ್ತೆ ಮತ್ತೆ ಸೊಳ್ಳೆ ಕಚ್ಚಬೇಕು.
ಒಂದು ಸಲ ಬಂದು ಹೋದ ರೋಗವೇ ಮತ್ತೆ ಬರುವುದಿಲ್ಲ. ಬರ್ಬೇಕಾದ್ರೆ ಮತ್ತೆ ಹೊಸದಾಗಿ ಸೊಳ್ಳೆ ಕಚ್ಚಬೇಕು. ಹೊಸದಾಗಿ ಸೊಳ್ಳೆ ಕಚ್ಚಬೇಕಾದ್ರೆ ಹೊಸದಾಗಿ ಸೊಳ್ಳೆ ಇರ್ಬೇಕು ಅಲ್ಲಿ. ಸೊಳ್ಳೆ ಇರ್ಬೇಕಾದ್ರೆ ಅಲ್ಲಿ ನೀರ್ ನಿಲ್ಬೇಕು. ದಿಸ್ ಇಸ್ ಅಲ್ಟಿಮೇಟ್ಲಿ ಎಲ್ಲಿಗೆ ಬರುವುದು ಅಂತ ಹೇಳಿದ್ರೆ ನಮ್ಮಲ್ಲಿಗೆ ಬರುವುದು. ಅದು ನಾವು ಮಾಡಿದ ತಪ್ಪೇ ನಮ್ಮನ್ನು ತೊಂದರೆಯಲ್ಲಿ ಉಂಟು ಮಾಡುತ್ತದೆ. ಈಗ ಮಂಗಳೂರು ನಗರಕ್ಕೆ ನಾವು ನೋಡಿದ್ರೆ ನಗರದಲ್ಲಿ ಸಾಕಷ್ಟು ಕಟ್ಟಡಗಳಾಗ್ತಾ ಇದೆ, ಮಳೆ ಬರ್ತಾ ಇದೆ, ಕಟ್ಟಡಗಳಲ್ಲಿ ಅರ್ಧಕ್ಕೆ ನಿಂತ ಕಾಮಗಾರಿ, ನಿಂತ ಕಟ್ಟಡಗಳು ಸಾಕಷ್ಟು. ಇನ್ನೊಂದಷ್ಟು ಕಟ್ಟಡದ ಕಾಮಗಾರಿ ನಡೆಸೋರು ಯಾರೋ, ಅಲ್ಲಿರುವ ಕೆಲಸಗಾರರು ಯಾರೋ, ಒಬ್ರಿಗೊಬ್ರಿಗೆ ಸಂಬಂಧನೇ ಇರುವುದಿಲ್ಲ. ಸೊ ಇವರು ಎಲ್ಲೋ ಬೇರೆ ನಾರ್ತ್ ಈಸ್ಟ್ ಇಂದ ಬರ್ತಾರೆ, ಅಥವಾ ಈಶಾನ್ಯ ರಾಜ್ಯಗಳಿಂದ ಬಂದಿರಬಹುದು, ಅಥವಾ ಉತ್ತರ ಭಾಗದಿಂದ, ಭಾರತದ ಉತ್ತರ ಭಾಗದಿಂದ ಬರೆದಂತ ಕಾರ್ಮಿಕರು ತುಂಬಾ ಜನ ಇದ್ದಾರೆ. ಸೊ ಆ ಭಾಗದಿಂದ ಬರುವಾಗ ಡೆಂಗು ತಗೊಂಡು ಬಂದಿರಬಹುದು ಒಂದು. ಎರಡು, ಇಲ್ಲಿ ಬಂದ ನಂತರ ಡೆಂಗು ಬಗ್ಗೆ ಸಾಕಷ್ಟು ಅವರು ನಿರ್ಲಕ್ಷ್ಯ ವಹಿಸ್ತಾರೆ. ಮೂರನೇದಾಗಿ ಆ ಕಟ್ಟಡದಲ್ಲಿ ಮಳೆ ನೀರು ನಿಲ್ಬಹುದು, ಅಥವಾ ಅವರು ಅಲ್ಲಿ ನೀರು ಬೇಕು ಅಂತ ಅಂದ್ರೆ ಕಟ್ಟಡ ಕೆಲಸಕ್ಕೋಸ್ಕರ ನೀರು ನಿಲ್ಲಿಸ್ತಾರೆ. ಬ್ಯಾರೆಲ್ಗಳಲ್ಲಿ ನೀರು ನಿಲ್ತಾರೆ, ನೀರಿಟ್ಟು ಈ ಸಾರಣೆ ಮಾಡ್ಲಿಕ್ಕೆ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ. ಸೊ ಈ ನೀರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಇಲ್ಲೂ ಕೂಡ ಅದೇ ತಪ್ಪು ಕಲ್ಪನೆ ಇದೆ ನೋಡಿ. ಜನ ಏನು ಯೋಚಿಸ್ತಾರೆ ಅಂತ ಹೇಳಿದ್ರೆ, ಸಿಮೆಂಟ್ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗೋದಿಲ್ಲ, ಅವು ಮಸ್ತ್ ಕಾರೌಂಡ್ ಐಟ್ ಆಪುಜಿ ಅಂತ ಹೇಳ್ತಾರೆ. ಯಾರು ನಮ್ಮ ರೈಟರ್ಗಳು, ನಮ್ಮ ಊರಿನ ರೈಟರ್ಗಳು, ಬಂದವರು ಹಿಂದಿಯವರಾದ್ರೂ ಅಥವಾ ಉತ್ತರ ಭಾರತದವರಾದ್ರೂ ಅವರನ್ನು ನೋಡಿಕೊಳ್ಳೋರು ನಮ್ಮವರು ಇರ್ತಾರೆ. ಈ ನಮ್ಮ ದಕ್ಷಿಣ ಕನ್ನಡದ ಜನತೆ ಹೀಗೆ ಹೇಳ್ತಾರೆ, ನಮ್ಮ ರೈಟರ್ಗಳು ಹೇಳ್ತಾರೆ, ಸರ್ ಅದರಲ್ಲಿ ಆಗುದಿಲ್ಲ, ಅದು ತುಂಬಾ ಖಾರವಾದ ನೀರು, ಅದ್ರ ಕಾಲಿಟ್ರೆ ನಮ್ಮ ಕಾಲೇ ಕರಗಿ ಹೋಗ್ತದೆ ಒಂದೆರಡು ವಾರದಲ್ಲಿ, ಅಂತದಲ್ಲಿ ಸೊಳ್ಳೆಗೆ ಬರ್ತದೆ. ಅದ್ರ ವಿಪರ್ಯಾಸ ಅಂತ ಹೇಳಿದ್ರೆ ಈ ಸಿಮೆಂಟ್ ನೀರಲ್ಲಿ ಕೂಡ ಸೊಳ್ಳೆ ಸಾಕಷ್ಟು ಸಂಖ್ಯೆಯಲ್ಲಿ ಮೊಟ್ಟೆ ಇಡುತ್ತದೆ, ಹಾಗೂ ಮೊಟ್ಟೆಗಳು ಬೆಳೆದು ಸೊಳ್ಳೆ ಆಗ್ತದೆ. ಕಟ್ಟಡ ನಿರ್ಮಾಣ ನಮ್ಮ ಮಂಗಳೂರಲ್ಲಿ ತುಂಬಾ ದೊಡ್ಡ ಒಂದು ತಲೆನೋವು. ಹಾಗೂ ಕಟ್ಟಡದ ಒಡೆಯರು ಯಾರಿರ್ತಾರೆ, ಅದರ ಕಟ್ಟಡ ಮಾಲೀಕರು, ಅದು ಅವ್ರ ಜವಾಬ್ದಾರಿ. ಕಟ್ಟಡದ ಲೈಸೆನ್ಸ್ ಕೊಡುವಾಗಲೇ ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರು ಫರ್ಮಾನ್ ಹೊರಡಿಸ್ತಿರ್ತಾರೆ, ಈ ಕಟ್ಟಡದ ಎಲ್ಲಿ ನೀರು ನಿಲ್ಲಿಸಬಾರ್ದು, ನಿಲ್ಲಿ ನಿಂತು ಸೊಳ್ಳೆ ಉತ್ಪತ್ತಿಗೆ ಕಾರಣ ಮಾಡಬಾರ್ದು, ಅದರಲ್ಲಿ 20 ಅವರು ಬರ್ದಿರ್ತಾರೆ. ಆದ್ರೆ ಹೆಚ್ಚಿನವರು ಅದನ್ನು ಓದಿರುವುದಿಲ್ಲ, ಓದಿದ್ರು ಪಾಲಿಸುವುದಿಲ್ಲ. ಅದರಲ್ಲಿ ಬೇಕಾದ ಕೆಮಿಕಲ್ ಯಾವ್ದು ಹಾಕ್ಬೇಕು, ಯಾವ ಕೆಮಿಕಲ್ ಅನ್ನು ಹಾಕ್ಬಹುದು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಕಟ್ಟಡಕ್ಕೆ ಬರುವಾಗ ಇದೆಲ್ಲ ಬೇರೆ ಒಂದು ವ್ಯವಸ್ಥೆ ಇರ್ತದೆ. ಸೊ ಇದನ್ನು ಪಾಲಿಸಿದ್ರೆ ನಮ್ಮ ಮಂಗಳೂರು ನಗರದ್ದು 90% ತೊಂದರೆ ಕಮ್ಮಿ ಆಯ್ತು. ಇನ್ನುಳಿದ 10% ಬರುವುದು ಫ್ಲಾಟ್ಗಳ ಒಳಗಿರುವ ಇಂಡೋರ್ ಪ್ಲಾಂಟ್. ಫ್ಲಾಟ್ಗಳು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಖಂಡಿತ ನೋಡಿ, ಕಳೆದ ವರ್ಷ ನಮಗೆ ಈ ಕಂಕನಾಡಿ ಮಲ್ಲಿಕಟ್ಟೆ ಈ ಪರಿಸರದಲ್ಲಿ ಡೆಂಗು ಹರಡಿತ್ತು. ಕಂಕನಾಡಿ ವೆಲೆನ್ಸಿಯಾದಲ್ಲಿ ಒಂದಷ್ಟು, ಆದ್ರೆ ಇನ್ನು ಕದ್ರಿ ಮಲ್ಲಿಕಟ್ಟೆ ಕೈಬಟ್ಲು ಅಂತ ಹೇಳುವ ಜಾಗ ಇರ್ತದೆ, ಈ ಜಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಗೆ ಡೆಂಗು ಬಂತು. ಯಾಕೆ ಬಂತು, ಒಬ್ರಿಗೆ ಬಂತು ಒಂದು ಮನೆಯಲ್ಲಿ, ಫ್ಲಾಟ್ ಅಲ್ಲಿ ಕೆಳಗಿನ ಫ್ಲಾಟ್ ಇದ್ದು ಒಂದು 4 ಜನರಿಗೆ ಬಂತು, ಮೇಲೆ ಕೆಳಗೆ ಇಡೀ ಫ್ಲಾಟ್, ಒಂದು ಒಂದು ತಿಂಗಳ ಒಳಗಾಗಿ ಇಡೀ ಫ್ಲಾಟ್ ಅಲ್ಲಿ ಇರೋರಿಗೆಲ್ಲರಿಗೂ ಡೆಂಗು ಬಂತು. ನಿಜ, ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ. ಎಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ, ಅವ್ರ ಮನೆ ಒಳಗೇನೆ ಸಾಕಷ್ಟು ಜನರು ಇವತ್ತು ವಾಸ್ತು ಅಂತ ಹೇಳಿ ಒಂದಷ್ಟು ಆರ್ನಮೆಂಟಲ್ ಗಿಡ, ಅಲಂಕಾರಿಕ ಗಿಡ ಇಟ್ಕೊಡ್ತಾ ಇದ್ದಾರೆ, ವಾಸ್ತು ಗಿಡ ಅಂತ ಇಟ್ಕೊಳ್ತಾ ಇದ್ದಾರೆ, ಹಣ ಆಗುವ ದುಡ್ಡಿನ ಗಿಡ ಅಂತ, ಮನಿ ಪ್ಲಾಂಟ್ ದುಡ್ಡಿನ ಗಿಡ ಅಂತ ಇಟ್ಕೊಳ್ತಾರೆ. ಇವುಗಳಲ್ಲೆಲ್ಲ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಅದರಲ್ಲೂ ಕೂಡ ಸಣ್ಣ ಪುಟ್ಟದ ಸಂಖ್ಯೆಯಲ್ಲಿ ಆಗ್ತದೆ, ಮತ್ತೆ ಅದು ಮನೆ ಒಳಗೆ ಉಳಿತದೆ ಆ ಸೊಳ್ಳೆ. ಆ ಸೊಳ್ಳೆಗಳು ಈ ರೋಗಗಳನ್ನ ಖಂಡಿತ ಹರಡುತ್ತದೆ. ಜೊತೆಗೆ ಅಪಾರ್ಟ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಭಯ ಪಡುವಂತಹ ವಿಚಾರ, ಯಾಕಂದ್ರೆ ಒಬ್ರಿಗೆ ಒಂದು ಬಂತು ಅಂತ ಬಂದಾಗ ಎಲ್ರಿಗೂ ಕೂಡ ಅಲ್ಲಿ ಉಳಿದವರಿಗೆ ಕೂಡ ಹರಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದು. ಜೊತೆಗೆ ಸರ್, ಮಲೇರಿಯಾದ ಒಂದು ರೋಗ ಲಕ್ಷಣಗಳು ಸರ್? ಮಲೇರಿಯಾದಲ್ಲಿ ಬಿಟ್ಟು ಬಿಟ್ಟು ಜ್ವರ ಬರ್ತದೆ, ಚಳಿ ನಡುಕ ಇರ್ತದೆ, ಬಿಟ್ಟು ಬಿಟ್ಟು ಜ್ವರ ಬರ್ತದೆ ಮತ್ತು ಚಳಿ ನಡುಕ ಇರ್ತದೆ. ಓಕೆ, ನಡುಕ ಇರುವ ಕಾರಣ ಮಲೇರಿಯಾವನ್ನು, ಮತ್ತೆ ಮಲೇರಿಯಾಕ್ಕೆ ನೋಡಿ ನಮ್ಗೆ ಸರಿಯಾದ ಚಿಕಿತ್ಸೆ ಇದೆ, ಮಲೇರಿಯಾಕ್ಕೆ ಚಿಕಿತ್ಸೆ ಇದೆ. ರಕ್ತ ಪರೀಕ್ಷೆ, ಯಾವುದೇ ಜ್ವರ ಇರಲಿ ಮಂಗಳೂರಲ್ಲಿ, ನೀವು ಮೊದಲ ನಮ್ಮ ಕರ್ತವ್ಯ ಅಂತ ಹೇಳಿದ್ರೆ ಮಲೇರಿಯಾ ಇದೆಯಾ ಅಂತ ನೋಡ್ಬೇಕು. ಡೆಂಗು ರೋಗ ಇದ್ರೂ ಮಲೇರಿಯಾ ಇದೆಯಾ ಅಂತ ನೋಡ್ಬೇಕು. ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ, ಇದೀಗ ಉಡುಪಿಗೆ ಪ್ರಸ್ತುತ ಅಲ್ಲ, ಬೆಂಗಳೂರಿಗೆ ಪ್ರಸ್ತುತ ಅಲ್ಲ, ಕೇವಲ ಮಂಗಳೂರಿಗೆ ಮಾತ್ರ ಯಾವುದೇ ಜ್ವರ ಇರಲಿ ಮಲೇರಿಯಾ ಇದೆಯಾ ಅಂತ ನೋಡ್ಬೇಕು. ಅದು ಫ್ಲಾಟ್ ಅಲ್ಲಿ ನಮ್ಗೆ ಇನ್ನೂ ತುಂಬಾ ದೊಡ್ಡ ಕಷ್ಟ ನೋಡಿ. ಯಾಕಾಗ್ತದೆ ಅಂತ ಹೇಳಿದ್ರೆ,
ಫ್ಲಾಟಿನ ಒಳಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾರ್ದು ಪರ್ಮಿಷನ್ ಬೇಕು, ವಾಚ್ಮ್ಯಾನ್ ಇದೆ. ಆ ವಾಚ್ಮ್ಯಾನ್ ಪರ್ಮಿಷನ್ ಕೊಡ್ಬೇಕಾದ್ರೆ ಅವನ್ ಮತ್ತೆ ಯಾರೋ ಅದ್ಲೋ ಕೇಳ್ಬೇಕು, ಅವ್ರು ಯಾರೋ ಸೆಕ್ರೆಟರಿ ಇರ್ತಾರೆ. ಸೊ ಮೊದಲನೇದಾಗಿ ಎಲ್ಲಾ ಫ್ಲಾಟ್ ಇದ್ದು ಮ್ಯಾನೇಜರ್ಸ್ ಅಥವಾ ಅದರದ್ದು ಸೆಕ್ರೆಟರಿ ಯಾರು ಇರ್ತಾರೆ ಫ್ಲಾಟ್ ಅಸೋಸಿಯೇಷನ್ ಇದು, ಅವರು ತಮ್ಮ ಫ್ಲಾಟಲ್ಲಿ ಯಾವ ಮನೆಯಲ್ಲೂ ಸೊಳ್ಳೆ ಉತ್ಪತ್ತಿ ಆಗಬಾರ್ದು, ಜ್ವರ ಬರ್ತಾ ಇರೋರು ಇನ್ನೊಬ್ಬರಿಗೆ ಜ್ವರ ಹರಡದಾಗೆ ನೋಡುವ ಜವಾಬ್ದಾರಿ ಅವರಿಗೂ ಇದೆ ಸಾರ್ವಜನಿಕವಾಗಿ. ಅಲ್ಲಿ ಯಾರು ಚಳಿ ಜ್ವರ ಬರ್ತಾ ಇದೆ ಮಲೇರಿಯಾ ಟೆಸ್ಟ್ ಮಾಡಿಸಿ ಅವ್ರದ್ದು, ಯಾರಿಗೋ ಜ್ವರ ಬಂದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ ಅದರ ಬಗ್ಗೆ ಸಂಬಂಧಪಟ್ಟ ಹತ್ತಿರದ ಅಧಿಕಾರಿಗಳಿಗೆ ತಿಳಿಸಿ ಖಂಡಿತ ಅವ್ರು ಬೇಕಾದ ವ್ಯವಸ್ಥೆ ಮಾಡ್ತಾರೆ. ನೋಡಿ, ಒಂದಷ್ಟು ನಾವು ಕಾಳಜಿ ವಹಿಸಿದ್ರೆ, ಸರಿಯಾದ ಸಮಯದಲ್ಲಿ ಸರಿಯಾದ ಅಧಿಕಾರಿಗೆ ತಿಳಿಸಿದ್ರೆ ಈ ರೀತಿಯ ಸ್ಪ್ರೆಡ್ ಆಗೋದು ಅಥವಾ ಈ ತುಂಬಾ ಎಪಿಡೆಮಿಕ್ ಏನು ಕೋವಿಡ್ ಎಲ್ಲ ಆಯ್ತು ಸಾಂಕ್ರಾಮಿಕವಾಗಿ ಹರಡುವುದನ್ನು ನಾವು ಖಂಡಿತ ನಿಲ್ಲಿಸಬಹುದು. ಓಕೆ ಸರಿ, ಇಂಥ ಒಂದು ಸಾಂಕ್ರಾಮಿಕ ರೋಗಗಳು ಪ್ರತಿ ವರ್ಷ ಬರುತ್ತೆ ಅಂತ ಬಂದಾಗ ಇದರಿಂದ ಜೈವಿಕ ನಿಯಂತ್ರಣ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಖಂಡಿತ ಇದೆ. ಈಗ ನೀರಿನಲ್ಲಿ, ನಿಂತ ನೀರಿನಲ್ಲಿ ಎಲ್ಲೆಲ್ಲಿ ಗಪ್ಪಿ ಮೀನು ಹಾಕ್ಬೋದು ಅಲ್ಲಿ ಗಪ್ಪಿ ಮೀನು ಹಾಕ್ಬೋದು. ಯಾವುದೆಲ್ಲ ಬಾವಿಯಲ್ಲಿ, ನೀವು ಆಗಾಗ ನಿಮ್ಮವರು ಕೂಡ ಹೇಳ್ತಾ ಇದ್ರಿ, ನೀರಿನಲ್ಲಿ ನಾವು ಮೇಲ್ಮೈಯಲ್ಲಿ ಕದಡೋದಿಲ್ಲ, ಆದ ಕಾರಣ ಸೊಳ್ಳೆ ಉತ್ಪತ್ತಿ ಸತ್ಯವಾಗ್ಲೂ ಆಗ್ತದೆ. ಸೊ ಅಂತ ನೀರಲ್ಲಿ ನಾವು ಜೈವಿಕ ನಿಯಂತ್ರಣ ಮಾಡೋದು ಗಪ್ಪಿ ಮೀನಿನ ಮೂಲಕವೇ. ಕೆಮಿಕಲ್ ಯೂಸ್ ಮಾಡೋದು ಕೇವಲ ಕಟ್ಟಡಗಳಲ್ಲಿ ಮಾತ್ರ, ಎಲ್ಲಿ ಕ್ಷಿಪ್ರ ರೀತಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಆ ಸಿಮೆಂಟ್ ಗಟ್ಟಿ ಆಗ್ಲಿಕ್ಕೆ 21 ದಿವಸ ಅವ್ರು ನೀರು ಇಡ್ತಾರೆ. ಅಂತ ಸಮಯದಲ್ಲಿ ಕೆಮಿಕಲ್ ಅನ್ನು ಉಪಯೋಗಿಸಬೇಕೇ ಹೊರತು ಎಲ್ಲ ಸಮಯದಲ್ಲಿ ಕೆಮಿಕಲ್ ಅನ್ನು ಉಪಯೋಗಿಸಬಾರ್ದು. ಅದಕ್ಕೂ ಅದಕ್ಕೆ ಅಂದ್ಲೇ ಹೇಳುವ, ಈಗ ನೋಡಿ ಸಾಕಷ್ಟು ಜನ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ. ನಾವು ಬ್ಲೀಚಿಂಗ್ ಪೌಡರ್ ಹಾಕ್ತೇವೆ, ನೀವು ಬ್ಲೀಚಿಂಗ್ ಪೌಡರ್ ಹಾಕಿದ್ರು ಅದರಲ್ಲಿ ಸೊಳ್ಳೆ ಆಗ್ತದೆ. ಸೊಳ್ಳೆ ಆಗದೆ ಇರಬೇಕಾದ್ರೆ ಟೆಮಿಫಾಸ್ ಅನ್ನುವ ಸೊಲ್ಯೂಷನ್ ಹಾಕಬೇಕು, ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕು, ಆಗ ಮಾತ್ರ ಆಗೋದಿಲ್ಲ. ಇಲ್ಲ ಆ ನೀರನ್ನು ಬಸಿದು ಬಿಡಬೇಕು, ಒಂದು ನೀರು ನಿಲ್ಲದಾಗೆ ನೋಡಬೇಕು, ಇಲ್ಲ ನೀರು ನಿಂತದ್ದಾದ್ರೆ ಟೆಮಿಫಾಸ್ ದ್ರಾವಣವನ್ನು ಹಾಕಬೇಕು. ಸೊ ಈ ಇದನ್ನು ಅರಿತುಕೊಳ್ಬೇಕು. ಜನ ಏನ್ ಹೇಳ್ತಾರೆ, ಫಿನಾಯ್ಲ್ ಹಾಕ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ, ಅದರಿಂದ ಸೊಳ್ಳೆ ಉತ್ಪತ್ತಿ ನಿಲ್ಲುವುದಿಲ್ಲ. ಓಕೆ ಓಕೆ ಸರ್, ಈಗ ನಿಯಂತ್ರಣದಲ್ಲಿತ್ತು ಡೆಂಗ್ಯೂ, ಈಗ ಮಲೇರಿಯಾ ಏಕಾಏಕಿ ಉಲ್ಬಣಿಸಿದ್ದೆ ಅಂತ ಬಂದಾಗ ಇದು ನಾವುಗಳು ಮಾಡಿದಂಥ ಸಣ್ಣ ಪುಟ್ಟ ಎಡವಟ್ಟುಗಳಿಂದ ಕಾರಣವಾಗಿರುವಂಥದ್ದು. ಹಾಗಾಗಿ ಈಗ ನಾವು ಮಾಡಬೇಕಾಗಿರುವಂಥ ಎಲ್ಲೂ ಕೂಡ ನಿಲ್ಲುವಂತಹ ನೀರು ಅಂತ ಇದ್ದರೆ ಅಲ್ಲಿ ನಾವು ಅದನ್ನು ನಿಲ್ಲುವಂತಹ ನೀರನ್ನು ನಾವು ಶುಚಿಗೊಳಿಸಬೇಕಾಗುತ್ತೆ 10 ದಿನಗಳು ಕೂಡ, ಎಷ್ಟೇ ಶುದ್ಧವಾಗಿದ್ರು ಕೂಡ 10 ದಿನಗಳ ಒಳಗೆ. ಜೊತೆಗೆ ಎಲ್ಲಿ ತನಕ ನಾವು ಈ ಒಂದು ಏನು ಮುನ್ನೆಚ್ಚರಿಕೆಯನ್ನು ಅಥವಾ ಕಾಳಜಿಯನ್ನು ವಹಿಸಬೇಕು ಅಂತ ಪ್ರಶ್ನೆ ಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ, ಕಾರವಾರ, ಕಾಸರಗೋಡು ಪರ್ಮನೆಂಟ್ ಇದು. ಯಾಕೆಂತ ಹೇಳಿದ್ರೆ ನಮ್ಮ ಉಷ್ಣತೆ ಸೊಳ್ಳೆಗಳಿಗೆ ಹೇಳಿ ಮಾಡಿಸಿದ್ದು, ನಮ್ಮ ತೇವಾಂಶ ಸೊಳ್ಳೆಗಳಿಗೆ ಹೇಳಿ ಮಾಡಿಸಿದ್ದು. ನಾವು ಪ್ರತಿ ದಿನ ಪ್ರತಿ ವರ್ಷ ಇದನ್ನು ಯೋಚಿಸಿದ್ರೆ ಮಾತ್ರ ಈ ರೋಗಗಳನ್ನು ದೂರ ಇಡಬಹುದು. ಇದು ಒಂದೆರಡು ದಿವಸ ಆದ್ರೆ ಈ ಸಮಯ ತಾವು ಹೇಳ್ತಾ ಇದ್ದಾಗೆ ಮೇಯಿಂದ ಆಗಸ್ಟ್ ವರೆಗೆ ಬಿಟ್ಟು ಮಳೆ ಬರ್ತಾ ಇರ್ತದೆ, ನೀರು ನಿಲ್ಲುವ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಒಂದು ಸ್ವಲ್ಪ ವಿಶೇಷವಾದ ಕಾಳಜಿ ಬೇಕು. ಓಕೆ ಓಕೆ ಎಸ್ ಸರ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಜನತೆಗೆ, ತಮ್ಮ ಒಂದು ಜಾಗೃತಿ, ತಮ್ಮ ಒಂದು ವಿನಂತಿ, ಮನವಿ? ಎಸ್ ಸರ್, ಏನ್ ಹೇಳ್ತೀರ? ಡೆಂಗು ರೋಗ ಮಾರಕ ಅಲ್ಲ. ಯಾವಾಗ ನಾವು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡ್ಕೊಂಡ್ರೆ ಡೆಂಗು ರೋಗ ಗುಣಪಡಿಸಬಹುದು, ನಿಯಂತ್ರಿಸಬಹುದು, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರೆ. ವ್ಯವಸ್ಥೆ ಏನು? ನೀರು ನಿಲ್ಲದಾಗೆ ನೋಡೋದು. ಈ ಮೂರನ್ನು ನಾವು ಪಾಲಿಸಿದ್ರೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಈಗ ಆಗ ಯಾರೋ ಕಂಜಿಮಠದಿಂದ ಹೇಳಿದ್ ಫೋನ್ ಮಾಡಿದ್ರು ಅವರು, ಹಾಗೆ ಆದ ತಕ್ಷಣ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಇರ್ಬೋದು, ಸ್ಥಳೀಯ ಪುರಸಭೆ ಅಧಿಕಾರಿಗಳಿರ್ಬೋದು ಅಥವಾ ನಗರ ಪಾಲಿಕೆ ಅಧಿಕಾರಿಗಳಿಗೆ, ನಮ್ಮಲ್ಲಿ ಈ ರೀತಿಯ ತೊಂದರೆ ಆಗ್ತಾ ಇದೆ, ಈಗ ನಿಮ್ಮ ಮನೆಯಲ್ಲಿ ಅಲ್ಲ ಜನರಲ್ ಚರಂಡಿಯಲ್ಲಿ ಆಗ್ತಾ ಇದೆ, ನೀರು ಸ್ವಚ್ಛ ನೀರು ನಿಂತಿದೆ ಅಂತ ಆದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಂಡಿತವಾಗಿ ನಾವು ತಿಳಿಸ್ಬೋದು. ಸೊ ಇಂಥ ಚಿಕ್ಕ ಪುಟ್ಟ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನಾವು ಡೆಂಗು ಮಲೇರಿಯಾವನ್ನು ಖಂಡಿತ ಹಿಡಿತದಲ್ಲಿ ಇರ್ಬೋದು. ಓಕೆ, ಜೊತೆಗೆ ಸರ್, ಈಗ ಉಡುಪಿಯಲ್ಲಿ ಇವತ್ತು ದಾಖಲಾಗಿರುವಂಥದ್ದು ಇಲ್ಲಿ ತನಕ 203 ಡೆಂಗ್ಯೂ ಪ್ರಕರಣಗಳು, 25 ಆಕ್ಟಿವ್ ಕೇಸ್ಗಳು ಇರುವಂಥದ್ದು, 6 ಮಲೇರಿಯಾ ಪ್ರಕರಣಗಳು. ಅಲ್ಲಿ ಪ್ರಮುಖವಾಗಿರುವಂತಹ ಕಾರಣ ಈ ಕಾಯಿಲೆ ಯಾಕೆ ಹರಡುತ್ತೆ ಅಂತ ಬಂದಾಗ ರಬ್ಬರ್ ಪೈನಾಪಲ್ ಪ್ಲಾಂಟೇಶನ್ ಕಾರಣ ಅನ್ನುವಂಥದ್ದು ರೀಸನ್ ಅನ್ನ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಉಡುಪಿಯಲ್ಲಿ. ವಾಟ್ ಅಬೌಟ್ ದಕ್ಷಿಣ ಕನ್ನಡ ಜಿಲ್ಲೆ ಸರ್, ಏನ್ ಕಾರಣ? ಖಂಡಿತವಾಗಿಯೂ ಮತ್ತೆ ಅದೇ ಕಾರಣ, ಪ್ಲಾಂಟೇಶನ್ ರೂರಲ್ ಅಲ್ಲಿ ತೋಟಗಳಲ್ಲಿ ನಿಂತ ನೀರು, ಮನೆ ಟ್ಯಾರಿಸ್ ಮೇಲೆ ನಿಂತ ನೀರುಗಳು, ಹಾಗೂ ಈ ಪೈನಾಪಲ್ ಮತ್ತು ನಮ್ಮ
ರಬ್ಬರ್ ಪ್ಲಾಂಟೇಷನ್ ಅಲ್ಲಿ ಇರುವಂಥದ್ದು, ಅಡಿಕೆ ಹಾಳೆಗಳು, ಕಟ್ ಮಾಡಿದಂತ ಅಡಿಕೆಗಳು, ಸ್ಪ್ರಿಂಕ್ಲರ್ ಅಲ್ಲಿ ನಿಂತ ನೀರು, ಜೇನು ಗೂಡಿಗೆ ಜೇನು ಇರುವೆ ಹೋಗ್ಬಾರ್ದು ಅಂತ ಹೇಳಿ ಸುತ್ತಲೂ ನೀರು ನಿಲ್ಲಿಸ್ತಾರೆ. ಸೊ ಇದೆಲ್ಲ ಏನು ಮನುಷ್ಯ ತನ್ನ ಲಾಭಕ್ಕೋಸ್ಕರ ಮಾಡಿದ್ದು, ತೊಂದರೆ ನಮಗೆ ಬರುತ್ತೆ. ಹಳ್ಳ ನಮ್ಮ ಅರ್ಬನ್ ಅಲ್ಲಿ ಸಿಟಿಯಲ್ಲಿ ಏನು ಅಂತ ಹೇಳಿದ್ರೆ, ಮತ್ತೆ ಮನೆ ಮೇಲ್ಗಡೆ ಮಹಡಿಯ ಮೇಲೆ ನಿಂತ ನೀರುಗಳು, ಮತ್ತು ಈ ಕನ್ಸ್ಟ್ರಕ್ಷನ್ ಸೈಟ್ಸ್ ಮತ್ತು ಆಗ ಹೇಳಿದ ವೇಸ್ಟ್ ವಿಲೇವರಿ ಲೇಟ್ ಆದ್ರೆ, ಆಗ ಯಾರು ತಮಗೆ ಫೋನ್ ಇದರಲ್ಲಿ ಕೂಡ ಹೇಳ್ತಾ ಇದ್ರು, ವೇಸ್ಟ್ ತಗೊಂಡು ಹೋಗ್ಲಿಲ್ಲ, ಬಿದ್ದು ಬಿತ್ತಿದೆ ರೋಡ್ ಸೈಡ್ ಅಲ್ಲಿ ಇದೆ, ಖಂಡಿತವಾಗಿ ಹೌದು ವೇಸ್ಟ್ ಡಿಸ್ಪೋಸಲ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಈ ರೀತಿಯ ಸೊಳ್ಳೆಗಳ ಸಂಖ್ಯೆ ವೃದ್ಧ ಆಗ್ತದೆ. ಈ ಒಂದು ಕಾಲ ಇತ್ತು ನೋಡಿ, ನಿಮ್ಗೆ ನೆನಪಿರ್ಬೋದು 2019 ತಾವು ಸಾಕಷ್ಟು ಇದ್ರ ಬಗ್ಗೆ ಮಾತಾಡಿದ್ದೀರಿ, ಈ ಸಿಯಾಳದ ಅಂಗಡಿಯವರು ಬೊಂಡೆಗಳನ್ನು ನೀಡ್ತಾರೆ. ಬಟ್ ಇವತ್ತು ಮಂಗಳೂರಿನ ಸಿಯಾಳದ ಅಂಗಡಿಯವರು ಇಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ, ಇಷ್ಟೊಂದು ಒಳ್ಳೆಯವರಾಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಸಿಯಾಳದ ಅಂಗಡಿಯಲ್ಲೂ ಇವತ್ತು ಬ್ರೀಡಿಂಗ್ ಸಿಗ್ತಾ ಇಲ್ಲ, ಸೊಳ್ಳೆ ಉತ್ಪತ್ತಿ ಆಗ್ತಾ ಇಲ್ಲ. ಅವರೆಲ್ಲರೂ ಅದನ್ನು ಕಟ್ ಮಾಡ್ತಾರೆ, ಮುಚ್ಚಿಡ್ತಾರೆ, ಗೋಣಿಯಲ್ಲಿ ಪ್ಯಾಕ್ ಮಾಡ್ತಾರೆ, ಕಳಿಸಿಕೊಡ್ತಾರೆ. ಇದರ ಫಲಶ್ರುತಿ ಹೆಚ್ಚಿನ ಅಂಶ ಈ ಮಾಧ್ಯಮಗಳ ಈ ಒಂದು ಪ್ರಚುರ ಮತ್ತು ಅಧಿಕಾರಿಗಳ ವರ್ಕ್ ಇಂದ ಆಗಿರ್ಬೋದು. ಎಸ್, ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಸದ್ಯ ದಕ್ಷಿಣ ಕನ್ನಡ, ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಕರಾವಳಿ ಭಾಗಗಳಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಜಾಸ್ತಿ ಆಗ್ತಾ ಇದೆ, ನಿಯಂತ್ರಣ ತಪ್ಪುವ ಹಂತಕ್ಕೆ ಬಂದಿದೆಯನ್ನೋ ಪ್ರಶ್ನೆಗಳ ನಡುವೆ, ಎಸ್, ನಿಯಂತ್ರಣದಲ್ಲಿ ಇದ್ದೇವೆ, ಆದರೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂದಕ್ಕೆ ನಿಯಂತ್ರಣ ತಪ್ಪುತ್ತೆ ಅನ್ನುವಂಥದ್ದು ವೈದ್ಯರ ಕಾಳಜಿ, ಜೊತೆಗೆ ಅವರ ಕಳಕಳಿಯೂ ಕೂಡ ಹೌದು. ನಮ್ಮ ಕರ್ತವ್ಯ ಇದರಲ್ಲಿ ಇರುವಂಥದ್ದು, ನಮ್ಮ ಜವಾಬ್ದಾರಿ ಇದರಲ್ಲಿ ಇರುವಂಥದ್ದು. ಹಾಗಾಗಿ ಕೆಲವೊಂದು ನಮ್ಮ ಕರ್ತವ್ಯಗಳನ್ನು ಈಗಾಗಲೇ ಹೇಳಿದ್ದಾರೆ, ತಾವುಗಳು ಕೂಡ ಕೇಳಿದ್ದೀರಾ. ಏನು ನಮ್ಮ ಬ್ಯುಸಿ ಲೈಫ್ ಇದೆ, ಬ್ಯುಸಿ ಶೆಡ್ಯೂಲ್ ಇದೆ, ಎಲ್ಲವೂ ಕೂಡ ಸರಿ, ಆದರೆ ಆರೋಗ್ಯ ಅನ್ನೋದು ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಶುದ್ಧ ನಿಂತ ನೀರಿನಲ್ಲಿ ಈ ಸೊಳ್ಳೆಗಳು ಹುಟ್ಟುತ್ತೆ, ಜೊತೆಗೆ ಈ ಭಯಾನಕವಾಗಿರುವಂತಹ ಕಾಯಿಲೆಯನ್ನು ತರುತ್ತೆ. ಹಾಗಾಗಿ ಈ ಭಯಾನಕವಾಗಿರುವಂತಹ ಕಾಯಿಲೆ ಬಂದು ಒದ್ದಾಡೋದಕ್ಕಿಂತ ಆ ಕಾಯಿಲೆ ಬರದ ರೀತಿಯಲ್ಲಿ ನಾವು ತಡೆಗಟ್ಟುವಂಥದ್ದು, ಜಾಗ್ರತೆ ಮಾಡುವಂಥದ್ದು ನಿಜವಾಗ್ಲೂ ಕೂಡ ನಾವು ಮಾಡಬೇಕಾಗಿರುವಂತಹ ಪ್ರಥಮ ಕರ್ತವ್ಯ. ಸೊ ಹಾಗಾಗಿ ಇವತ್ತಿನ ಜಾಗೃತಿಯ ಕಾರ್ಯಕ್ರಮ, ಜೊತೆಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಇದು ನಮ್ಮ ಮನೆ ಕ್ಲೀನ್ ಆಗಿದೆ ಅಥವಾ ಪಕ್ಕದ ಮನೆಯಲ್ಲಿ ಏನೋ ನೀರು ನಿಂತಿದೆ ಪರವಾಗಿಲ್ಲ ಅಂತ ಬಂದಾಗ ಇಲ್ಲ, ನಾವು ಅಲ್ಲೂ ಕೂಡ ಕಾಳಜಿಯನ್ನು ವಹಿಸಬೇಕಾಗುತ್ತೆ, ಅವರಿಗೂ ಕೂಡ ನಾವು ಕಿವಿಮಾತು ಹೇಳಬೇಕಾಗುತ್ತೆ. ಯಾಕಂದ್ರೆ ಆ ನಿಂತ ನೀರಿನಲ್ಲಿ ಹುಟ್ಟಿದಂತಹ ಸೊಳ್ಳೆಯು ಕೂಡ ನಮ್ಮನ್ನ ಕಚ್ಚಬಹುದು, ಅಥವಾ ಅವರನ್ನು ಕೂಡ ಕಚ್ಚಬಹುದು, ಅವರನ್ನು ಕಚ್ಚಿದಂತ ಸೊಳ್ಳೆ ಮತ್ತೊಬ್ಬರನ್ನ ಕಚ್ಚಬಹುದು, ಮತ್ತೆ ಸಮಾಜ ಮತ್ತೊಮ್ಮೆ ರೋಗದಿಂದ ಕೂಡಿರುವಂಥದ್ದು. ರೋಗ ಅನ್ನುವಂಥದ್ದು ಎಷ್ಟು ಭೀಕರವಾಗಿರುತ್ತೆ ಅಂತ ಈಗಾಗಲೇ ನಾವುಗಳು ನೋಡಿದ್ದೇವೆ. ಯಾಕಂದ್ರೆ ಒಂದು ಮಾತು, ಈ ಹಿಂದೆ ಕೂಡ ರೋಗ ಬರ್ತಾ ಇತ್ತು, ದೊಡ್ಡ ವಿಷಯ ಏನಿಲ್ಲ, ಮಲೇರಿಯಾ ಅಥವಾ ಡೆಂಗ್ಯೂ ದೊಡ್ಡ ವಿಷಯವೇ ಅಲ್ಲ ಇಂತಹ ರೋಗಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ, ನಾವು ಯಾಂತ್ರಿಕ ಬದುಕಿನತ್ತ ಹೋಗ್ತಾ ಇದ್ದೀವಿ, ನಮ್ಮ ಬಾಡಿ ಪವರ್, ಬಾಡಿ ರೆಸಿಸ್ಟೆನ್ಸ್ ಅಥವಾ ರೋಗ ನಿರೋಧಕ ಶಕ್ತಿ ಏನಿದೆ ಇದು ದಿನದಿಂದ ದಿನಕ್ಕೆ ನಾವು ಯಾವ ರೀತಿ ಫುಡ್ಗಳನ್ನು ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಇದರ ಮೇಲೆ ಡಿಪೆಂಡ್ ಆಗುವಂಥದ್ದು. ಹಾಗೆ ಪ್ರತಿ ಬಾರಿಯೂ ಕೂಡ ಡಾಕ್ಟರ್ಗಳು ಹೇಳಿದಾಗ ರೆಸ್ಟ್ ಅನ್ನುವಂಥದ್ದು ಹೇಳ್ತಾ ಇರ್ತಾರೆ, ತಾವುಗಳು ವಿಶ್ರಾಂತಿಯನ್ನು ಮಾಡಿ ಅನ್ನುವಂಥದ್ದು. ಈ ಹಿಂದಿನ ಡಾಕ್ಟರ್ಗಳು ಆ ರೀತಿ ಹೇಳ್ತಾ ಇಲ್ಲ ಅಂತ ಬಂದಾಗ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಅಷ್ಟೇ ಇತ್ತು ಅನ್ನೋದು ಕೂಡ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಹಾಗಾಗಿ ಇದರಿಂದ ಯಾವುದೇ ರೀತಿಯ ಅಸಡ್ಡೆ ನಿರ್ಲಕ್ಷ್ಯ ಸಲ್ಲದು. ನಮ್ಮ ಆರೋಗ್ಯದ ಮೇಲೆ, ನಮ್ಮ ಸುತ್ತಮುತ್ತಲಿನವರ ಮೇಲೆ, ನಮ್ಮ ಸಮಾಜದ ಮೇಲೆ ನಮಗೆ ಕಳಕಳಿ ಇರಬೇಕು ಅಂತ ನಮ್ಮ ಕಳಕಳಿ. ಎಸ್, ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನ ನೀಡಿರುವಂತಹ ವೈದ್ಯರು, ತಜ್ಞ ವೈದ್ಯರು, ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್, ವೆರಿ ಇನ್ಫಾರ್ಮೇಟಿವ್ ಸೆಷನ್ ನಡೆಸ್ಕೊಟ್ಟಿದ್ದೀರಾ, ಆ್ಯಂಡ್ ಥ್ಯಾಂಕ್ ಯು. ಎಸ್, ಜೊತೆಗೆ ಈ ಒಂದು ಕಾರ್ಯಕ್ರಮದಿಂದ ಒಂದು 5-6 ಜನರಿಗೂ ಕೂಡ ಉಪಯೋಗ ಆದರೆ, ಅವರ ಒಂದು ಆರೋಗ್ಯ ಒಂದು ವೃದ್ಧಿ ಆದರೆ, ಆರೋಗ್ಯ ಅನಾರೋಗ್ಯ ಆಗದೇ ಇದ್ರೆ ನಮಗೆ ಅದೇ ಖುಷಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮರಣಿಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.